ಪ್ರಿಯ ವೀಕ್ಷಕರೇ, ಆರ್ ಎಸ್ ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ನಮಃ ಪ್ರಕಾಶ ಮಧ್ಯ ಸ್ಥಿತ ಚಿತ್ ಸ್ವರೂಪ ವರಾಭಯೆ ಸಂಧದ ಧೀನ್ ತ್ರಿನೇತ್ರ ಸಿಂಧೂರ ವರ್ಣಾಮತಿ ಕೋಮಲಾಂಗಿ Thank you.
ಅಂದಾನು. ಗಣಿ, ನನ್ನ ಹತ್ರ ಸಾಲ ಮಾಡ್ತಾರಲ್ಲ ಅವ್ರಿಗೆ ಬುದ್ಧಿ ಬ್ಯಾಡ್ವೇನೋ? ಖಂಡಿತ ಬ್ಯಾಡ. ಅವ್ರಿಗ್ ಬುದ್ಧಿ ಇದ್ದಿದ್ರೆ ನಿಮ್ ತಾವ್ ಯಾಕೆ ಸಾಲ ಮಾಡ್ತಿದ್ರು? ಹೋಗ್ಲಿ, ತಗೊಂಡ್ ಸಾಲ ತೀರ್ಸಾಕಾದ್ರು ಅವ್ರಿಗೆ ಬುದ್ಧಿ ಬ್ಯಾಡ್ವೇನೋ? ಬೇಕು ಅಂದ್ರೆ ಎಲ್ಲಿಂದ ಬರ್ತೈತೆ? ಅವ್ರಗ್ ಸಾಲ ಕೊಡೋವಾಗ್ಲೇ ಅವ್ರ ಬುದ್ಧಿನೂ ನೀವೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀರಿ ಅಂದಾನು. ಗಣಿ, ನಿಂಗ್ ಬುದ್ಧಿ ಇದೇನೋ? ನೀವ್ ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ನನ್ ದಣಿ ಅಲ್ವಾ ನೀವು? ನಾನೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಅದ್ ಸರಿ, ಹಸುಗಳೆಲ್ಲ ಸರಿಯಾಗಿ ಹಾಲ್ ಕೊಡ್ತಾ ಇದೆಯೇನೋ? ಹೂ, ಕರಿ ಹಸನು ಬಿಳಿ ಹಾಲೇ ಕೊಡ್ತಾ ಇದೆ. ಮೊನ್ನೆ ಆ ಕೆಂಪ ಕೊಡಬೇಕಾ ಸಾಲಕ್ಕೆ ಅಡ್ಜಸ್ಟ್ ಮಾಡಿ ಅಲ್ಲಿಂದ ಹೊಡ್ಕೊಂಬರ್ಲಿಲ್ವಾ ಹಸ? ಆ ಹಸ ನಮ್ಮ ಹಸುಗಳಿಗಿಂತ ಹೆಚ್ಚಾಗಿ ಹಾಲು ಕೊಡ್ತಾರೆ. ಅದು ಸರಿ, ಪುಟ್ನಂಜನ್ಗೆ ಸಾಲದ ವಸೂಲಿ ನೋಟಿಸ್ ಕಳಿಸಿದ್ಯ? ನಿನ್ನೆ ಎರಡು ಅಪ್ಪ ಹೇಳಿ ಕಳಿಸಿದ್ದೆ, ರಾತ್ರಿ ಬರ್ಲಿಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ಹೇಳಿ ಕಳಿಸಿವ್ನಿ, ಈಗ ಬರ್ಬೋದು. ದಣಿ ತಡೆ, ದಣಿ ನನ್ನ ಮನೆ ಜಪ್ತಿ ಮಾಡಿಸ್ಬೇಡಿ. ನನ್ನ ಮಕ್ಳು ಮರೋನ್ ದಣಿ, ಮಕ್ಳು ಮರೋನ್. ಮಕ್ಳು ಮರಿ ಯಾಕೆ ಮಾಡಿದೆ? ಸಾಕು ಯೋಗ್ಯತೆ ಇಲ್ದ ಇದ್ಮೇಲೆ ಏನ್ ಜಪಾನ ನಿನ್ನ ಮನೆ ಬಾಗಿಲಾಗ ಆಳುಗಳನ್ನು ಕಳಿಸೋದು? ಒಟ್ಟಿಗೆ ಏನ್ ತಿಂತಿದ್ದೆ? ಸಾಲ ತಿನ್ಸೋದು ಗೊತ್ತಾಗತ್ತಿಲ್ವಾ? ಎಲ್ಲೋಗಿತ್ತು ಜ್ಞಾನ. ನಿನ್ನ ಮೇಲೆ ನೀನ್ ಏನೇ ಹೇಳೋದು ನಾವು ಕೇಳಕ್ಕಿಲ್ಲ. ಧಣಿ, ನೀವು ಸಾಕು ಅನ್ನೋ ತನಕ ನನ್ನ ಕೆಲಸ ನಾನು ಮಾಡಿ ಮುಗಿಸಿದ್ದೀನಿ. ಪಾಪ ನಂಜ ಬಡವ. ಅದಕ್ಕೆ ತಾನೇ ನಿಮ್ಮಂಥವ್ರ ಬಾಯಿಂದ ಕೆಟ್ಟ ಮಾತು ಬಂದು ನಿಮ್ ಬಾಯಿ ಕೊಳತು ಕುಲುಗೆಟ್ಟು ಹೋಗ್ಬಾರ್ದು ಅಂತ ನಿಮ್ ಮಾತನ್ನ ನಮ್ಮಂಥವ್ರ ಬಾಯಿಂದ ಬರ್ಸೋದು. ನನ್ನ ಮೇಲೆ ದಯ ತೋರಿಸ್ಬಿಡ್ತಾಳೆ ನಂಜ. ನಿಮ್ಮಂಥವ್ರ ಕಷ್ಟ ನೋಡಿದ್ರೆ ನನ್ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ನಂಜಣ್ಣ, ನಮ್ ಸಾಹುಕಾರರು ಎಂತ ದಯಾವಂತರು ಅನ್ನೋದೇನಾದ್ರೂ ಗೊತ್ತಾ? ಒಂದಪ ಊರಿಗೆ ಬರಗಾಲ ಬಂದ್ಬಿಡ್ತು. ಬಾವಿಯಾಗ ನೀರಿಲ್ಲ, ಕೆರೆಯಾಗ ನೀರಿಲ್ಲ, ಕುಡಿಯಾಕ ನೀರಿಲ್ಲ, ತಿನ್ನೋಕ್ ಒಂದಗಳ ಅನ್ನ ಇಲ್ಲ. ಆಗ ಜನ ಕಂಗೆಟ್ಟು ತಮ್ಮ ಹತ್ರ ಇರೋ ಒಡವೆ ವಸ್ತು ನಗ ನಾಣ್ಯ ಆಸ್ತಿ ಪಾಸ್ತಿ ಒಲೆ ಮನೆ ಗದ್ದೆ ಎಲ್ಲ ನಮ್ ಸಾಹುಕಾರಿಗೆ ಒತ್ತೆ ಹಾಕೋಕ್ ಬಂದ್ರು. ಆಗ ನಮ್ ಸಾಹುಕಾರರು ದೊಡ್ಡ ಮನಸ್ಸು ಮಾಡಿ ಒತ್ತೆ ಇಟ್ಕೊಂಡ್ರು. ಆಗ ನಮ್ ಸಾಹುಕಾರಿಗೆ ಒಂದ್ ದುಃಖ ಆಗಿ ಕಣ್ಣೀರ್ ಸುರಿಸಿದ್ರು. ಆ ಕಣ್ಣೀರೇ ಕೆರೆ ಎಲ್ಲ ತುಂಬೋಗಿ ಕಟ್ಟೆ ಒಡೆದು ಕೋಡೆ ಬಿದ್ದು ಊರು ಊರೇ ಹೊತ್ಕೊಂಡು ಹೋಯ್ತಾಯ್ತು ಅಂದಾನು. ಗಣಿ ನೋಡು ನಂಜ, ನಿಮ್ ಕಷ್ಟ ನನ್ನಿಂದ ನೋಡೋಕಾಗಲ್ಲ. ಏನ್ ಮಾಡೋದು, ತೊಂದ್ರೆ ಕೊಡ್ಬಾರ್ದು ಅಂತ ಅನ್ಕೋತೀನಿ. ನಮ್ದು ನಡೀಬೇಕಲ್ಲಪ್ಪ ನಂಜ. ಪುಣ್ಯ ಬರುತ್ತೆ, ಪುಣ್ಯ ಬರುತ್ತೆ. ಸರಿ, ಹಾಗೇ ಮಾಡು. ಅಲ್ಲೇ ಮನೆ ಕಂಬಿಡ್ಬೇಡ, ಹೇಳ. ನಿಂಗೆ ತಲೆ ಸಿಕ್ಕಿದ್ರೆ ಸಾಕು, ಅಲ್ಲೇ ಮನೆ ಕಂಬಿಡ್ತೀಯ. ಆಯ್ತಲ್ವಾ, ನಡಿ. ಅಂದಾನು. ಧಣಿ, ನಾನ್ ಕಣ್ಣೀರು ಸುರಿಸ್ತೇಟ್ಗೆ ಕೆರೆ ತುಂಬಿ ಕಟ್ಟೆ ಒಡೆದು ಊರೆಲ್ಲ ಕೊಚ್ಕೊಂಡೋಯ್ತು ಅಲ್ವೇನ? ಬಾಯಿ ಬಂದ್ಬಿಡ್ತು, ಅಡ್ಜಸ್ಟ್ ಮಾಡ್ಕೊ. ಮಾಡ್ಕೋತ ಎಲ್ಲ ಇದ್ರ ತಿರುಗಿ ಇಲ್ಲೇ ಬಂದ್ಬಿಡ್ತಲ್ಲ. ನೀ ತೊಂದ್ರೆ ಇದು ನೋಡಿ, ಬಾಲ ಹೆಂಗಾಗುತ್ತದೆ? ನಾಯಿ ಬುದ್ಧಿ ಎಲ್ ಬಿಡ್ತದೆ? ಮೂರು ಸಾರಿ ಊರಾಚೆ ಬಿಟ್ಟು ಬಂದಿದ್ರು, ನಾಲ್ಕನೇ ಸಾರಿ ಮೂರು ಗುಡ್ಡದಾಚೆ ಬಿಟ್ಟು ಬಂದಿದ್ರು, ತಿರುಗ ಇಲ್ಲಿಗೆ ಬಂದೈತಲ್ಲ. ಎಂಥ ನೀಯತ್ತು, ಇಂಥ ನೀಯತ್ತು ಮನುಷ್ಯಗೆ ಇರ್ತೈತ ಧಣಿ? ಅದನ್ ನಾನ್ ಹೇಳ್ಬೇಕಾ ರಂಗ? ಇದನ್ ತಗೊಂಡೋಗಿ ಕಸದ ಗುಂಟೆಗೆ ಬಿಸಾಕು. ಅಣ್ಣ, ಯಾಕೆ ಹೀಗ್ ಮಾಡ್ತಾ ಇದೀಯ? ಮತ್ತೆ ಇದನ್ನ ಆಚೆಗೆ ಬಿಸಾಕು. ಬೇಡ ಅಣ್ಣ,
ನಮ್ಮ ಮನೇಲಿ ಒಪ್ಪತ್ತು ಅನ್ನ ತಿಂದಿದ್ದಕ್ಕೆ ಋಣ ತೀರ್ಸೋದಕ್ಕೆ ಮತ್ತೆ ಬಂದಿದೆ. ಇಂಥ ವಿಶ್ವಾಸ ಯಾರು ತೋರಿಸ್ತಾರಣ್ಣ? ರಾಧ, ಮತ್ತೇನ್ ಲೋನ್ ನನಗೆ ನಾಯಿ ಅನ್ಕಂಡ್ರ ಆಗುದಿಲ್ಲ ಅಂತ ನಿನಗೆ ಚೆನ್ನಾಗ್ ಗೊತ್ತು. ನಮ್ಮಪ್ಪನ್ ಕಚ್ಚಿ ಸಾಯಿಸಿದ್ದು ನಾಯಿ, ಅದು ಕಚ್ಚಿ ಹಿಡಿದಿತ್ತು. ನಾಳೆ ಇದಕ್ಕೂ ಹಿಡಿಬಹುದು, ನನ್ನೂ ಕಚ್ಚಬಹುದು. ನಾನೀಗ ಹೊರಗಡೆ ಹೊರಟಿದ್ದೀನಿ, ಬರೋದ್ರೊಳಗೆ ಇದನ್ನು ಹೊರಗೆ ಹಾಕಿರ್ಬೇಕು. ಇಲ್ದೆ ಇದ್ರೆ ಇದನ್ನ ಹೇಗ್ ವಿಲೇವಾರಿ ಮಾಡಬೇಕು ಅಂತ ನನಗೆ ಗೊತ್ತು. ಅಂದಾನು ಇದನ್ನಿಲ್ಲಿ ನಾನು ಇಟ್ಕೊಂಡ್ರೆ ನಮ್ಮಣ್ಣ ಇದಕ್ಕೆ ವಿಷ ಹಾಕಿ ಸಾಯಿಸೋಕು ಹೇಳಲ್ಲ. ಎಲ್ಲಾದ್ರೂ ಸರಿ, ಇದು ಬದುಕಿರ್ಬೇಕು. ಇದನ್ ನೀನ್ ಸಾಕೊಳ್ತೀಯಾ? ಇದಕ್ಕಾಗೋ ಖರ್ಚನೆಲ್ಲ ನಾನೇ ಕೊಡ್ತೀನಿ. ಏನೋ ಕೆಂಪ, ಇದು ಅಮ್ಮವರು ನೀನ್ ಸಾಕು ಅಂತ ಕೊಟ್ರು. ಸಾಕೋತಿಯಾ? ಹೇಳ್ದಂಗೆ ಗುಡ್ಡದ ಆಚೆ ಬೀಸಾಕ್ತೀಯಾ? ಆಯ್ತು ದಾನಿ, ಹಾಗ ಮಾಡು. ಎಲ್ಲೋ ಅವಳು ಇನ್ನೂ ಬರ್ಲೇ ಇಲ್ಲ. ಬಂದ್ಬಿಟ್ಟೆ. ಒಳ್ಳೆ ವಾಸನೆ ಅಡ್ಗೆ ತರ್ತ ಅಂತ ಹೇಳಿದ್ಯಲ್ಲ, ತಂದಿ. ಏನ್ ವಾಸನೆ, ಏನ್ ವಾಸನೆ! ಒಳ್ಳೆ ಕಸ್ತೂರಿ ಅಡ್ಗೆನೆ ತಂದೇನೆ. ಕಸ್ತೂರಿ ಅಡ್ಗೆನ? ರಾತ್ರಿ ಸಿಗರೆಲೆಯಾಗಿ ಅದ್ವಾ ಸುಣ್ಣ ಹಚ್ಚಿ ಅದ್ರಾಗಿದ್ದ ಬೆರೆಸಿ ಚೆನ್ನಾಗಿ ಜಗದ್ಬಿಡು. ಬೆಳಗ್ಗೆ ಎದ್ದೇಟಿಗೆ ಆ ವಾಸನೆ ಪೂರ ನಿನ್ ಗಂಡನ್ ಬಾಯಾಗಿರ್ತದೆ. ಕಿತ್ತಣ್ಣ. ಏ ಕಿತ್ತಣ್ಣ. ಏನ್ ಗೌರವ? ನೀನ್ ಎಂಟಿಗೆ ರೇಷ್ಮೆ ಬೆಳೆ ತತ್ತ ಅಂತ ದುಡ್ಡು ಕೊಟ್ಟಿದ್ದೆಲ್ಲ, ಹೌದು ತಂದೆ. ಆಹಾ, ಬಳೆ ಕಂಡು ಕೂಡಲೇ ಮಕ ನೋಡಿ ಹಿಂಗ್ ರಂಗೇರ್ಬಿಡ್ತು. ಏ ಕಿತ್ತಣ್ಣ, ನೀನೇ ನಿನ್ ಎಂಟಿಗೆ ನಿನ್ ಕೈಯಾರ ಮೆಲ್ಲ ತೋರ್ಸು, ಆಮೇಲೆ ನೋಡ್ತಿರು. ಗೌರಿ ಅಂದ್ರೆ ಗೌರಿ, ಊರ್ನವ್ರ ಕೆಲಸ ಎಲ್ಲ ಮಾಡ್ಕೊಟ್ಟು, ಊರ್ನವ್ರು ಬೇಕಾದ ಸಾಮಾನೆಲ್ಲ ಸಂತೆಯಿಂದ ತಂದ್ಕೊಟ್ಟು, ಊರಿಗೆ ಮಗಳಾಗವಳೆ. ನಂಗಿನ್ ಯಾರವ್ರೆ, ಅಪ್ಪ ಅವ ಇಲ್ಲಿ ತಬ್ಬಿ, ಊರ್ನವರೆಲ್ಲ ನನ್ನ ತಮ್ಮ ಮಗಳಂಗೆ ಅಕ್ಕ ತಂಗಿಯಂಗೆ ನೋಡ್ಕೊತವ್ರೆ. ನಮ್ ಸಾವಕಾರ ಒಬ್ಬರು ಹುಟ್ಟು, ಯಾವೆಂಗು ನಮ್ ಸಾವಕಾರನ್ನ ಅಣ್ಣಂಗೆ ಕಾಣಬಾರದು, ಕಂಡ್ರೂನು ಅಡ್ಜಸ್ಟ್ ಮಾಡ್ಕೋಬೇಕು. ಆಯ್ತು ಬನ್ನಿ. ಗೌರಿ, ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಎಲ್ಲ. ಗೌರಿ, ನೀನನ್ನು ಕಣ್ಬಿಟ್ರೆ ನಮ್ ಸಾವಕಾರ ಮನಸ್ಸು ಹಂಗೆ ಕರಗಿ ನೀರಾಗಿ ಹರಡೋಯ್ತದೆ. ನಮ್ ಸಾವಕಾರ ಚಿಗಿರಿಯಲ್ಲಿ ತಂದಿದೀಯಾ? ತೋಟಕ್ಕೆ ತಗೊಂಬರ್ತೀಯ ಅಂದಾನು. ನನಗೆ ಆಸೆ ಕೇಳಿದ ನಮಸ್ಕಾರ ಮಾಡ ಸಾವುಕಾರಕ್ಕೆ. ಕೃಷ್ಣ, ಯಾಕೋ ನೀ ಹಿಂಗಾಗ್ಬಿಟ್ಟೆ. ಒಸಿ ಅಡ್ಜಸ್ಟ್ ಮಾಡ್ಕೊಳ್ಳು. ಅಲ್ಲಲ್ಲಿ ನಮ್ ಸಾವುಕಾರಪ್ಪ ನಿಮ್ಮಪ್ಪನ್ನ ಸಾಲದ ಮುಳುಗಿಸಿ ಅದೇ ಪರಗನಾಗಿ ನಿಮ್ಮಪ್ಪನ್ನ ಸ್ವರ್ಗ ಕಳಿಸ್ಬಿಟ್ಟಂತ ಪಾಪನ. ನಮ್ಮಪ್ಪ ನರಕಕ್ಕೆ ಹೋಗಿದ್ದಿದ್ರೆ ಯಾವತ್ತೋ ಇವನ್ನೆಲ್ಲ ಕಳಿಸ್ತಿದ್ರೆ. ನಮ್ಮಪ್ಪ ಸ್ವರ್ಗಕ್ಕೆ ಹೋದ, ಆ ಸ್ವರ್ಗಕ್ಕೆ ಚಂಡಾಲ ಕಳ್ಸಕ್ ನನಗೆ ಇಷ್ಟ ಇಲ್ಲ. ಅದಕ್ಕೆ ಸುಮ್ಕಿದೆ. ಜಾಗ ಖಾಲಿ ಮಾಡ್ಬೋಣ, ಇಲ್ಲದೆ ಹೋದ್ರೆ ಎಡವಟ್ಟ ಆಗ್ಬಿಡ್ತೈತೆ. ಹ್ಮ್, ಕಿತ್ತ ನೆತ್ತಿ ಗತ್ತಿ ಕೊಡ್ಲಿಗೆ ತಗೊಂಡು ಕಚ್ಚ ಕಿಚ್ಚ ಕನ್ನಿಸ್ಬಿಟ್ರೆ ಇರೋದೇ ಒಂದ್ ಕಾಲು. ಹ್ಮ್, ಬನ್ನಿ ಬನ್ನಿ ಬನ್ನಿ. ಕಿತ್ತಣ್ಣ, ಸಾವುಕಾರ ಕಂಡ್ರೆ ನಿಂಗೆ ಯಾಕೆ ಇಟ್ಟೊಂದ್ ಕೋಪ? ಕೋಪನ ಸಿಗದಾಕ್ಬಿಡ್ಬೇಕು ಅನಿಸ್ತೈತೆ. ನೀನ್ ತುಂಬಾ ನೆಚ್ಕೊಂಡಿದ್ದೆ ಗೌರಿ, ನೀನ್ ತಂಗಿ ಅಂತ ಹೇಳ್ಕೊಂಡು ಹೇಳ್ತೇವನಿ.
ಅನಸ್ಕೂಲಿಕಾಯ್ ನಂಬೇಡ. ಹಂಗಲ್ಲಣ್ಣ, ನಾ ಹೇಳೋದ್ ವಸಿ ಕೇಳು. ನೀ ಹೇಳೋದು ಬೇಡ, ಕೇಳೋದು ಬೇಡ. ಅವನ ಕಂಡ್ರೆ ನಂಗೆ ಮೈಯೆಲ್ಲ ಉರಿಯುತ್ತೆ. ಅಯ್ಯೋ ಪಾಪ, ಆ ಸಾವುಕಾರ ತಂಗಿನ ಕಂಡ್ರೆ ಅವಳು ಇವನಂಗಲ್ಲ. ಅವಳು ತುಂಬಾ ಒಳ್ಳೆಯವಳು. ಪ್ರೀತಿ ಮಾಡಿದ್ದೀಯಾ, ನಿಮ್ಮಣ್ಣ ನನ್ನ ಕಂಡ್ರೆ ಬೆಂಕಿ ಹೆಂಗಾಡ್ತಾನೆ. ನಮ್ಮಣ್ಣ ವಿಷಯ ಬಿಡು. ನಿಮ್ಮಣ್ಣ ಮುಳ್ಳು ಯಾವತ್ತೂ ನಿಂದೆ. Thank you.
ಕಳ್ಬಡ್ಡಿ ಮಗನೇ, ಒಪ್ಪ ತೂಟ ಹಾಕದೇಟ್ಗೆ ಮನೆಗೆ ಹುಡ್ಕೊಂಡ್ ಬಂದ್ಬಿಟ್ಟಿಯಲ್ಲ. ನೀ ಎತ್ತು ಅಂದ್ರೆ ನಿಂದ ಕಣ್ಲ, ಇನ್ ಮೇಲೆ ನಮ್ಮ ಮನೆಗೆ ಇದ್ಬಿಡ್ತೀಯ? ಇಬ್ರು ಅಂಚ್ಕೊಂತೀನವ. ವರ್ಷ ವರ್ಷ ಇದೇ ರೀತಿ ಪೂಜೆ ಆಗ್ತಾ ಇದ್ರೆ ಎಷ್ಟು ಜನ ಅಂದ್ರೆ you
ಸಾಲ ಬರುತ್ತೆ ಅನ್ನೋ ಸುಳ್ಳಲ್ಲ. ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂತ ಅದು ಬೇರೆಯವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ನಿಮ್ಗೊಂದು ಹೆಸರು ಇರ್ಬೇಕಲ್ಲ, ಇರ್ತೀನಿ. ಏನಿರವ ರಾಜ, ಹೆಂಗೈತೆ ರಾಜ ಕಣವರಿ? ನೀನು ರಾಜ ಹೇಳಿ ಮರಿ, ನಿನ್ನ ಸ್ಕೂಲ್ ಕಳ್ಸಾಕಿಲ್ಲ, ನಾನೇ ಆಟ ಪಾಠ ಎಲ್ಲ ಹೇಳ್ಕೊಡ್ತೀನಿ. ನಾ ಹೇಳ್ದಂಗೆ ಕೇಳ್ತೀಯ? ಏನೋ ಕೇಳ್ತೀಯ? ಹೌದು, ಏನಿಟ್ಕೊಂಡು ಓಡು ಓಡು ಓಡು. ಶಭಾಷ್ ರಾಜಾ, ಶಭಾಷ್. ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ಕೂತ್ಕೋ, ನಮಸ್ಕಾರ ಮಾಡು. ಶಭಾಷ್ ರಾಜಾ, ಶಭಾಷ್. ಇಲ್ಲಿ ಸೆಕೆಂಡ್ ಕೊಡು, ಸೆಕೆಂಡ್ ಕೊಡು, ಸೆಕೆಂಡ್ ಕೊಡಮ್ಮ, ಸೆಕೆಂಡ್ ಕೊಡೋ ರಾಜ. ನನ್ನ ರಾಜ, ನನ್ನ ರಾಜ, ನನ್ನ ರಾಜ. ಊಟ ಮಾಡ್ಲ ಮಾಡ್ಲ ಯಾಕೆ? ಓ, ನಾನೇ ಊಟ ಮಾಡ್ಬೇಕಾ ಮೊದ್ಲು? ಯಾವತ್ ನಂಗೆ ಸರಿ ಕಣಪ್ಪ. ಕಂಡಾತು ತಿನ್ನು, ತಿನ್ನು, ತಿನ್ನು. ಲೇ ತಿನ್ನಪ್ಪ. ಲೇ, ಓ, ನಾನ್ ತಿಂದೇ ತಿನ್ಬೇಕಾ? ಸರಪ್ಪ, ತಕೋ ತಕೋ, ತಿನ್ನು ತಿನ್ನಪ್ಪ. ಮಕ್ಕಳ ಬಾಯಿಗೆ ಮಣ್ಣು ಹಾಕ್ತಾರೆ, ಮಣ್ಣು ಹಾಕ್ಬಿಟ್ಟು ಗಾಡಿ ಸ್ವಾಮಿ, ಅದೊಂದು ಬಿಡ್ತೇನೆ ಸ್ವಾಮಿ. ನಿನ್ನ ವರ್ಷ ಅವಕಾಶ ಕೊಡಿ, ಕೊಟ್ಬಿಡ್ತೀನಿ ಸ್ವಾಮಿ. ನಾನು ಮತ್ತೆ ಸುಳ್ಳು ಹಾಕಿಲ್ಲ ಅಂದರಪ್ಪ. ಗಾಡಿ ದಾಡಿ ದಾಡಿ ದಣಿ ದಾಡಿ. ಕೃಷ್ಣ, 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 ನನ್ನ ಗತಿ ನೋಡಿದ್ರೆ ಹೊಡ್ಕೊಂಡು ಹೋಗ್ಬಿಟ್ಟ ಅರ್ಜುನ. ರಾಜಾ ಹೇಗೆ ಹೋಗು, ಆಸಕರ ಹಿಡ್ಕೊಂಬ ಹೋಗು, ಹೋರು ಬಿಡ್ತೀರ? ನಂಜ ಪಾದ ಕಾಸಲ್ಲ ದನ ಕರು ಹೊತ್ಕೊಂಡು ಬಂದ್ಯ ಬಿಡ ಪಾಲು ದೂರ ಹೆಂಗ್ ಬಿಟ್ಟವ್ರ ಕಡೆ ಮಾನ್ ಬಂದ ಮಾಡ್ಬಾರ ಬಿಡ ರಾಜ. ನೀ ತಮ್ಮಯ್ಯ ಬಿಡಪ್ಪ ಪಂಚ. Thank you.
ಕರ್ಕೊಂಡ್ಬಿಟ್ಟಿಯಲ್ಲ, ನೀನ್ ನನ್ ಭಾಗದ ಯಾವ್ರಂಗ್ ಬಂದೆ. ಕೃಷ್ಣ, ನಿನ್ ಋಣ ಹೆಂಗ್ ತೀರ್ಸಪ್ಪ? ನಿಮ್ಮಂತ ನಾಯಿಗಳನ್ನ ನಂಬ್ಕೊಂಡಿದ್ದಕ್ಕೆ ಆ ನಾಯಿ ಇಷ್ಟೊಂದು ಹೆಚ್ಕೊಂಡಿರೋದು. ಅದ ಬಗಳಾಗ್ ಬರ್ತದೆ, ನಮ ಬರೋಕಿಲ್ವಲ್ಲ. ರಾಜಾ ರಾಜಾ ಬಾರೋ, ಸಾಕ್ ಬಾರೋ. ಇದೇನಪ್ಪ ಕೃಷ್ಣ, ನೀವಿಬ್ರು ಯಾಕೆ ಬಂದಿದ್ದೀರಿ ಅಂತ ನನಗೆ ಗೊತ್ತು. ಇಷ್ಟಕ್ಕೆಲ್ಲ ಕಾರಣ ಈ ಅಕ್ರಮಕ್ರಗಳು. ನಾನು ನಿಮ್ಗೇನೋ ಹೇಳ್ಕೊಳ್ತಿದ್ದೆ. ನೀವೇನೋ ಹೇಳಿದ್ರಿ ನಂಜಪ್ಪನ ಸಾನೆ ಬಡವಾ ಗೋಳು ಇಕೋ ಬ್ಯಾಡಿ ಕೇಳಿ ಯಾವಾಗ ಕೊಡ್ತೀಯ ಅಂತ ನೈಸ ಕೇಳಿ ಇಂತ. ಆದ್ರೆ ನಾವು ನಿಮ್ಮನ್ನ ತಿಂದಿದ್ವಲ್ಲ, ತಪ್ಪು ಮಾಡ್ಬಿಟ್ರಿ. ಇವ್ರು ಮಾಡಿ ತಪ್ಪಿಗೆ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ಕೊತೀನ್ರಪ್ಪ. ನಂಜಣ್ಣ, ಈ ಮೊಸಳೆ ಕಣ್ಣೀರ್ ಸುರ್ಸೋ ಮಾತು ನಂಬೇಡ ನೀನು. ಅನ್ನಿ ಏನ್ ಬೇಕಾದ್ರೂ ಅನ್ನಿ. ಈಗ ನೀವೇನಂದ್ರು ನಾನು ಅನ್ನಿಸ್ಕೊಳ್ಳೇಬೇಕಲ್ಲಪ್ಪ. ಅಂದೂ ಒಂದು ನಿಮಗ್ ಸಂತೋಷ ಆಗೋದಾದ್ರೆ ನಾನೇನಾದ್ರೂ ಸ್ವಲ್ಪ ಪಾಪ ಮಾಡಿದ್ರೆ ಅದು ಕರ್ಗೋಗುತ್ತೆ. ನಂಜಪ್ಪಣ್ಣ, ನಿನಗೆ ಎಷ್ಟು ದಿನದ ಅವಧಿ ಬೇಕು ಹೇಳಪ್ಪ? 3 ದಿನ ಸಾಕು. ಕೃಷ್ಣ, ನಂಜಣ್ಣ ತೀರಿಸ್ತಿದ್ರೆ ನಾನ್ ತೀರಿಸ್ತೀನಿ. 3ನೇ ದಿನ ಮಾತು ಉಳಿಸ್ಕೊತೀನಿ. ನಡಿ ನಂಜಣ್ಣ. ಕೃಷ್ಣ, ನೀನ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಂತ ನನಗ್ ಗೊತ್ತು. ಆ ನಂಜನ್ ಸಾಲ ನಾನ್ ತೀರಿಸ್ತೀನಿ ಅಂತ ನನ್ನ ಅಣ್ಣನ ಹತ್ರ ಅವಧಿ ತಗೊಂಡಿದ್ಯಲ್ಲ, ಅದಕ್ಕೆ ಇವತ್ತೇ ಕೊನೆ ದಿನ. ದುಡ್ಡನ್ನು ಹುಟ್ಟಲಿಲ್ಲ, ಕೊಡ್ದಿದ್ರೆ ಮಾನ ಹೋಗುತ್ತೆ ಅಲ್ಲ. ದೇವ್ರ ಪ್ರಸಾದ ತಗೋ, ಎಲ್ಲ ಸರ್ ಹೋಗುತ್ತೆ. ದೇವ್ರ ಪ್ರಸಾದ ಜೊತೆ ಕೊಟ್ಟಿದ್ದೀನಿ, ಬೇಡ ಅನ್ಬಾರ್ದು. ಸದ್ಯಕ್ಕೆ ಇದನ್ ಮಾರಿ ಇನ್ನ ಗಿರುವೆ ಇಟ್ಟು ಮಾನು ಉಳಿಸು, ಅದು ಮುಖ್ಯ. ಕುಯಿಲಾದ್ಮೇಲೆ ಮತ್ತೆ ನೀನೇ ತಗೊಂಡ್ಬಂದು ನಿನ್ ಕೈಯಾರ ತೋರಿಸು, ಆಯ್ತಾ? ರಾಧಾ, ರಾಧಾ. ಕೃಷ್ಣ, ಎಲ್ಲಿಂದ ತಂದೆ ಹಣನ? ಎಲ್ಲಿಂದಲ್ಲ ತಂದೆ. ಮೊದಲು ಹೋಗಿ ಚಂಡಾನ ಸಾಲ ತೀರಿಸು. ಇದನ್ನ ತೀರಿಸೋದು? ನಾನ್ ತೀರಿಸ್ತೇನೆ. ಏ ಕೃಷ್ಣ, ಅಲ್ಲೆಲ್ಲಿ ಮಗ್ನ ನೋಡ್ತೇವೆಯೋ, ಇಲ್ಲಿ ಮರಗ ಕೊಡ್ತಿಲ್ವಾ ಕೃಷ್ಣ? ಏನ್ರಿ ನಂದಾರಪ್ಪರೇ, ಏನ್ ಮಾಡ್ಲಯ್ಯ? ನಿನ್ ನಾಯಿ ನನ್ ನೋಡಿದ್ರೆ ಬೋಗಸಾಡ್ತಾನೆ. ಏ, ನನ್ ರಾಜ ಹಂಗೆಲ್ಲ ಏನು ಮಾಡಲ್ರಿ ಕೃಷ್ಣ. ನಿಂತಾವ ಓಸಿ ಅಡ್ಜಸ್ಟ್ ಮಾಡಿ ಮಾತಾಡೋದೈತೆ. ಹೌದಾ? ಧೈರ್ಯವಾಗಿರಲಿಲ್ಲ ನೋಡ್ತಿರ್ಗ ಶುರು ಮಾಡ್ತು. ನನ್ನ ಮಗ ಯಾಕೆ ನನ್ ಕಂಡ್ರೆ ಹಂಗ ಆಡ್ತದ ನೋಡು. ನೋಡ್ರಾ, ನನ್ಗ ಅದೇ ಆಗಕ್ಕಿಲ್ಲ ಅನ್ನೋದು. ಮಾತಾಡ್ಬೇಕು ಇಲ್ಲ ನಗಬೇಕಪ್ಪ, ನನ್ ನೋಡಿದ್ರೆ ಸಾಕು ಬೊಗಳ್ಸದೆ. ಅದಕ್ಕೆ ನನ್ನ ಮಗನ್ ದೀಪ್ ಕಡೆ ಮರ ಹಾಕ್ಬಿಡ್ತೀನಿ ಗೊತ್ತಾ? ನೋಡು, ನೀನು ಅಡ್ಜಸ್ಟ್ ಮಾಡ್ಕಂಡೆ, ಅದು ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ. ಇಲ್ಲ ಇಲ್ಲರಿ, ಏನೋ ನಿನ್ ಮೇಲೆ ಭಾರ ಹಾಕಿ ಧೈರ್ಯವಾಗಿ ಹೇಳಿದ್ದೇನಪ್ಪ. ಶೀ, ನನ್ ಮಗನ್ ಹಿಡ್ಕಳಯ್ಯ, ಬಲ್ರಾಗ ಕಳೆಯ. ಅದು ನನಗೂ 1 ವರ್ಷ ಕಾಲು ನನ್ ಮಗನ್ ಪಂಚೆ ಇದೇ ತಮ್ಮ ಸಿಕ್ಕಾಕಣೆ. ಹಿಡ್ಕೊಂಡ್ರೆ ಅದೇ ಮತ್ತೆ ತಮಾಷಾಡ್ ಮಾಡ ನೀನು. ನನಗೆ ಅದೆಲ್ಲ ಆಗಕ್ಕಿಲ್ಲ. ಯಾವ್ದಾದ್ರೂ ಅಡ್ಜಸ್ಟ್ ಮಾಡ್ಕೋಬೇಕು.
ಬನ್ನಿ 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 ಮೆಲ್ಲಿಗೆ. ಅದೇನು ಮಾಡವಲ್ರಿ ಕಿಶನ, ನಾನ್ ನಿಂಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ ಕಣ. ಏನ್ ಮಾಡ್ತೀಯಪ್ಪ, ನಮ್ ಸಾಹುಕಾರ ಹೇಳ್ತಾನೆ ನಾವು ಮಾಡ್ಬೇಕು. ನಮ್ ಸಾಹುಕಾರನೋ ಮೂಸಗಾರ ನನ್ನ ಮಗ, ನೀಚ ನನ್ನ ಮಗ, ರಣದೂಕಣ್ಣಿನ ನನ್ನ ಮಗ, ಅಲುತ ನನ್ನ ಮಗ. ಗೊತ್ತಾಯ್ತು, ಅವನ್ ಜೊತೆ ಸೇರಿ ನಾನು ಅಲ್ಕ ನನ್ನ ಮಗ ಆಗ್ಬಿಟ್ಟೆ. ಗೊತ್ತಾಯ್ತೋ ಗೊತ್ತಾಯ್ತು ಅಂತ ಕೇಳ್ತೀಯಲ್ಲೋ, ಒಟ್ಟಪ್ಪ ನಡಿಬೇಕಲ್ಲಪ್ಪ, ಮಕ್ಳು ಮರಿ ಆಗಲ್ಲು. ಏನ್ ಮಾಡ್ತೀಯ, ಯಾರಾದ್ರು ಈ ದೇಶದಾಗ ಮಳೆ ಬೆಳೆ ಕಡಿಮೆ ಆದ್ರೂ ನನ್ನ ಮಕ್ಳು ಮರಿ ಆಗೋ ನಿಂತಿಲ್ಲ. ಈ ಬುದ್ಧಿ ಮೊದ್ಲೇ ಇರ್ಬೇಕಾಗಿತ್ತು. ಇರ್ಬೇಕಿತ್ತು ಕೃಷ್ಣ. ಅದಕ್ಕೆ ನಾವು ಬಡವರು, ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ಮೇಲೆ ನಾನು ನೀನು ಸ್ನೇಹಿತರು. ಏನಪ್ಪ ಕೃಷ್ಣ, ಈಗ ನಿನ್ಗೊಂದು ವಿಷಯ ತಿಳಿಸ್ಬೇಕಾಗಿತ್ತಲ್ಲ. ಬಾಬಾ ಅದನ್ನೆಲ್ಲ ಹೇಳ್ತೀನಿ. ಒಳ್ಳೆ ಆದಿಗೆ ತಾಗಿರೇ ಯಾರ್ದಾಗ ಹಾಕಿಲ್ಲ ಬಾ. ಓ ನೆನ್ನೆ ಇವತ್ತಿಂದ ಎಂಡ ಬಂದೈತೆ. ಪರವಾಗಿಲ್ಲ, ಹೊಸ ಎಂಡ ವಿಶ್ವಾಸ ಉಳಿಸೋಕೆ ಇದನ್ನು ಬಿಟ್ರೆ ಇನ್ನಿಲ್ಲಪ್ಪ. ಸಕ್ಕಳ ನಂಗಿದೆಲ್ಲ ಅಭ್ಯಾಸ ಇಲ್ಲಪ್ಪ. ಮಾಡ್ಕೋ ಬೇಡ ನಂಗೆ. ನನ್ನ ನಿನ್ನ ಸ್ನೇಹಕ್ಕೋಸ್ಕರ ಈ ಎಂಡನೇ ಇವರು ಅಡ್ಜಸ್ಟ್ ಆಗೋದು ಸಕ್ಕ. ಇನ್ಮೇಲೆ ಕರೆ, ನಾನು ಕರೆಯಕ್ಕಿಲ್ಲ. ನಾ ತಪ್ಪಾರು ಕುಡಿಯ ಕರೆಯಕ್ಕಿಲ್ಲ ಕಣ. ನಾನು ಒಂದು ಓಡಕ್ ಹಾಕಿಲ್ಲ ಬೇಡ. ಇನ್ಮೇಲೆ ಮಾಡಕ್ಕಿಲ್ಲ ಅಯ್ಯಲ್ಲ ಬೇಡ ಕಣ. ಏ ಬುಡ ಅಶೋಕ ಬಿಡ, ಅಶೋಕ ಬಿಡಾಯ್ತು ಸುಮ್ಸ್ಬಿಡ. ಮುಳ್ಳಿನ ರಾಜ ರಾಜಿನ ಹಾಕ್ಬಿಟ್ಟು ಕಾಯಕಡ್ ಬೇರೆ ಕೂತಿದ್ಯಾ? ಇಷ್ಟೊಂದು ಮುಳ್ಳು ತಂದು ಹಾಕ್ತಿದ್ಯಲ್ಲೋ, ಹೆಂಗೋ ಇಳಿಯೋದು. ಗಡಿ ನಿನ್ ಮನೆ ಹಾಳಾಗೋಗ ಏನಪ್ಪ ಮಾಡೋದು. ಚಂದ ಬೇರೆ ಹಾಳಾದ್ರು ರಜ ನನ್ ತಪ್ಪಾಯ್ತು ಕಣ. ಹೋಗಲ್ವ ಇನ್ಮೇಲೆ ರಜ. ಏ ಬಿಡೋ ರಜ, ಬಿಡಪ್ಪ. ಏ ರಾಜ, ಆ ಕುಂಟ ಅಂಗಡಿ ಕರ್ಕೊಂಡು ಹೋಗ್ತಾನೆ ನನ್ಗೇನ್ ಗೊತ್ತಿತ್ತು? ಬಿಡೋ ರಾಜ, ಹೋಗಲ್ವೋ? ಹೋಗಲ್ಲ ಕಣಪ್ಪ. ಸಮರ ತರು ನೀ ಮತ್ತು ನೀ
Thank you.
ಸಾಹುಕಾರೇ, ನೀನೇ ಇವರಿಂದ ಈ ಕೆಲಸ ಮಾಡಿಸಿದಿರಿ ಅಂತ ಇಲ್ಲಿ ಕೆಲವರಿಗೆ ಸಂದೇಹ. ಇದಕ್ಕೆ ನೀವೇನಂತೀರಾ? ನಾನ್ ಹೇಳೋದೇನಿದೆ, ದೊಡ್ಡವರಾಗ್ಲಿ ಸಣ್ಣವರಾಗ್ಲಿ ಸಂದೇಹ ಬಂದ್ಮೇಲೆ ತೀರ್ಮಾನ ಆಗ್ಬಿಡ್ಬೇಕು. ನ್ಯಾಯ ನ್ಯಾಯನೇ. ನಾನೇ ಈ ಕೆಲಸ ಮಾಡ್ತಿದ್ದಿದ್ರೆ ಇವ್ರು ಹೇಳಲಿ ಸಾಕು. ಹೇಳ್ರ, ಧೈರ್ಯವಾಗಿ ಹೇಳ್ರ. ನಾನು ಅನ್ಯಾಯ ಮಾಡಿದ್ರೆ ಸಂತೋಷವಾಗಿ ಶಿಕ್ಷೆ ಅನುಭವಿಸ್ತೀನಿ. ಹೇಳ್ರ, ಈಗ ನೀವೇನ್ ಹೇಳಿದ್ರು ನಿಮ್ಮನ್ನ ಕೆಲಸದಿಂದ ತೆಗೆದುಹಾಕೋದಿಲ್ಲ. ಇವರು ಇವರು ಖಂಡಿತ ಮಾಡಿಸ್ತಿಲ್ಲ, ನಾವೇ ತಪ್ಪು ಮಾಡ್ಬಿಟ್ವಿ. ಇಂಥ ಕೆಲಸ ಮಾಡೋದಕ್ಕೇನ್ರ ನಾನು ನಿಮ್ಮನ್ನ ಸಾಕೊಂಡಿದ್ದು? ಹೆಂಗ್ ನಿಂತವ್ ನೋಡಿ, ನಾಚಿಕೆ ಹೇಳ್ದೆ. ಯಾರೇ ಆಗ್ಲಿ, ನ್ಯಾಯ ನ್ಯಾಯಾನೇ. ಇವ್ರನ್ನ ಬಿಡ್ಬೇಡಿ, ದಂಡ ಹಾಕಿ ಅದನ್ನ ವಸೂಲ್ ಮಾಡಿ ನಮ್ ಕೃಷ್ಣ ಕೊಡ್ತಿ. ಆಣ ನಂಗೇನ್ ಬೇಡ, ದೇವ್ರು ನಂಗೆ ಸಲ ಒಳ್ಳೆ ಫಸಲು ಕೊಟ್ಟವನು ಅಷ್ಟೇ ನಂಗೆ ಸಾಕು. ಆ ಹಣನ ಪಂಚಾಯತಿನ ಮಾಡಿಕೊಂಡು ಕಷ್ಟದಲ್ಲಿರೋ ಬಡವರಿಗೆ ಸಾಲ ಕೊಡಿ. ಅವರು ಅವರಿವ್ರ ಹತ್ರ ಸಾಲ ಮಾಡಿ ಮನೆ ನಾಳು ಮಾಡಿಕೊಡೋ ಕಷ್ಟ ತಪ್ಪದೆ. ಎಲ್ರೂ ಕೇಳಿ, ಇವ್ರ ತಪ್ಪು ರುಜುವಾತಾಗಿದೆ. ಇವರು ತಮ್ಮ ತಪ್ಪನ್ನು ಒಪ್ಕೊಂಡಿದ್ದಾರೆ. ಅದಕ್ಕಾಗಿ ಪಂಚಾಯತಿಯವರು ಇವರಿಗೆ ತಲಾ 100 ರೂಪಾಯಿ ದಂಡ ಹಾಕವ್ರೆ. ನಾನು ಇವ್ರ ದಂಡ ಹಣ ನೀನೇ ಕೊಟ್ಬಿಡು, ಲೆಕ್ಕ ಆಮೇಲೆ ಚುಕ್ತ ಮಾಡ್ಕೊಳವ. ಅಷ್ಟೇನಾ ಸಾಹುಕಾರಿಗೆ? ಓ, ಬರಬೇಕು ಬರಬೇಕು. ಪಂಚಾಯತಿ ಚೇರ್ಮನ್ ರು ಏನು ಹೇಳಿ ಕಳಿಸಿದ್ರಂತೆ, ನೀವು ಕೊಡಬೇಕಾದ ಸಾಲನ ಯಾವಾಗ ಕೊಡ್ತೀರಿ ಅಂತ ಕೇಳೋದಕ್ಕೆ ಕರೆಸಿದ್ದೆ. ಅಷ್ಟೇ 2000 ತಾನೇ? 2000? 20,000? 20,000? ನಾನು ತಗೊಂಡಿರೋದು 2,000. ಏನ್ ಚೇರ್ಮನ್ ರೇ, ಈ ವಯಸ್ಸಲ್ಲಿ ಇಂಥ ಸುಳ್ಳು ಹೇಳ್ತಿರಲ್ಲ. 2,000 ಅಂತಿರಲ್ಲ, 20,000 ತಗೊಂಡು. ಇದ್ರಲ್ಲಿ ಏನೋ ತಪ್ಪಾಗಿರ್ಬೇಕು ನೋಡಿ. ಏನ್ ತಪ್ಪಾಗೋಯ್ತದೆ ಅದಷ್ಟು ಕದೇ? ನಾವೇಸ್ ಒಂದು ಅಡ್ಜಸ್ಟ್ ಮಾಡ್ತೀವಿ, ನಿಮ್ಮನ್ನ ಕಂಡ್ರೆ ಪಾಪ ಅಂತೀವಲ್ಲ, ಅದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಂದಾನು. ಧನಿ ತೋರ್ಸೋ. ಏನ ಪತ್ರನ? ಈ ಅಂದಾನು ಲೆಕ್ಕ ಬರೆಯೋದ್ರಲ್ಲಿ ಪಕ್ಕ, ಕೂಡೋದ್ರಲ್ಲಿ ಎಕ್ಕ. ಒಳ್ಳೆ ಬುದ್ಧಿ ಕಲಿಸ್ತೆ. ಶಬಾಷ್ ಕಣವ, ಶಬಾಷ್. ದಯಾದಣಿ, ಪತ್ರ ನೀರ್ನಾಗ ಬಿದ್ದು ಅಕ್ಷರಗಳೆಲ್ಲ ಕಾಲೇಜ್ ಮೇಲೆ ಹೋಗ್ರ ಆಗೋಗದು. ಇದನ್ನ ನೀ ಸಾರಿ ಅಡ್ಜಸ್ಟ್ ಮಾಡಕ್ ಆಗೋಲ್ಲ. ದಾಂಡಿಗಿನ ಮಗನೇ, ನಾಯಿ ನೀರು ಧುಮುಕೋಕ್ ಮುಂಚೆ ಪತ್ರ ಕಿತ್ಕೊಳ್ಳ ಅಂತ ಹೇಳಿಲ್ಲೇನು? ನಾನು ಎದುರು ಎರಡಕ್ಕೆ ಒಳ್ಳೇದು ಈ ನಾಯಿಗೂ. ನಾಯಿ ನನ್ನ ಮಗನೇ, ಸಾಯಿ ಕುಂಭಕರ್ಣ ನನ್ನ ಮಗನೇ, ಹಿಡಂಬ ನನ್ನ ಮಗನೇ, ರಾವಣ ನನ್ನ ಮಗನೇ, ಮಾಡಿದಲ್ಲ ನಿನಗೆ ಆಗತ್ತೆ. ಬೆಳೀ
ಪ್ರಾಣಿಗಳ ಡಾಕ್ಟರ್ ಮನುಷ್ಯರ ಡಾಕ್ಟರ್ ಅಲ್ವಲ್ವ?
ಕರ್ಕೊಂಡು ಬರಿ. ಅವ್ನು ಒಳ್ಳೆ ಮನುಷ್ಯ ಡಾಕ್ಟರ್ ನೋಡಿ, ಅವನ್ ಕರ್ಕೊಂಡು ಬಂದು ನಿಮ್ಗೆ ಗುಣಪಡಿಸ್ತೀನಿ. ಶೂರ್ ಓಕೆ. ದೇವಪ್ರಸಾದ, ಇದನ್ನ ತಗೊಳಕ್ ಮುಂಚೆ ನಿನ್ನ ಮಾತು ಕೇಳ್ಬೇಕು. ಏನು? ದೇವ್ರ ಹತ್ರ ನೀನ್ ಏನ್ ಬೇಡ್ಕೊಂಡೆ? ಏನ್ ಬೇಡ್ಕೊಂಡಿರ್ಬೋದು? ನೀನ್ ಹೇಳು ನೋಡವ. ಹೇಳ ಹೇಳು. ನಮ್ಮಿಬ್ರು ಮದ್ವೆ ಬೇಗ ಮಾಡಿಸ್ಬಿಡು ದೇವ್ರೆ ಅಂತಲ್ಲ. ಇದೊಂದು ಬಳೆ ನಂಜನ್ ಸಾಲ ತೀರ್ಸೋಕೆ ಅಂತ ಕೊಟ್ಟಿದೆಯಲ್ಲ, ಈ ಸಾರಿ ಒಳ್ಳೆ ಫಸಲು ಬಂತು, ಅದನ್ನು ಮಾರಿ ಇದನ್ನ ತಂದ್ಬಿಟ್ಟೆ. ಯಾಕೆ ಹೇಳ್ತೀನಿ? ಏನು? ನೀನೇ ತೋರಿಸು. ಓಹೋ, ಅದ
ನನ್ನಂಥ ಹೆಣ್ಣಿದ್ರೆ ಗಂಟಿಗೊಂದೆಲೆಯಂತೆ, ನನ್ನಂಥ ಹೆಣ್ಣಿದ್ರೆ ಗಂಟಿಗೊಂದೆಲೆಯಂತೆ, ಸುತ್ತಮುತ್ತ ಕತ್ತಲಿದ್ರು ಬೆಳದಿಲ್ಲ ಬೆಳಕಂತೆ, ಸುತ್ತಮುತ್ತ ಕತ್ತಲಿದ್ರು ಬೆಳದಿಲ್ಲ ಬೆಳಕಂತೆ. ಕೊಟ್ಟು ಸಿಂಗಾರ ತಲೆ ಕೊಟ್ಟು ಬಂಗಾರ ಬಂಗಾಳೆ ದ್ವಿತೀಯ ಬೊಟ್ಟನಿಟ್ಟು ರಂಗೇ ತುಂಬೇ ದ್ವಿತೀಯ ಬೊಟ್ಟನಿಟ್ಟು ಬಂಗಾರ ಕನಸು ಕೊಟ್ಟು ಸಿಂಗಾರ ಕವಸು ಕೊಟ್ಟು ನನ್ನ ನೋಡ್ಯಾನೆ ದಿಕ್ಕಿಲಿ ದಿಕ್ಕಿಲಿಟ್ಟು ನೀವೇ ಹೇಳಿರ್ಲಿಲ್ವಾ ನಿಮ್ ತಂಗಿನು ಆ ಕೃಷ್ಣನು ಪದೇ ಪದೇ ಸೇರ್ತಾರೆ ಕಂಡಿಡಿ ಅಂತ? ನಾನೇನೋ ಬೆದರು ಬೊಂಬೆ ಆಗಿ ನಿಂತು ಕಂಡು ಹಿಡಿದು ಬಿಟ್ಟೆ. ಆದ್ರೆ ಈ ನನ್ನ ಮಗಂದ ಈ ನನ್ನನ್ನು ಕಂಡು ಹಿಡಿದು ಬಿಡ್ತು ಸುಸ್ತು ಮಾಡ ಕಳಿಸ್ಬಿಟ್ಟು. ನಮ್ಮ ರಾಧ ಅವನ ಜೊತೆಲಿ ಊಡನಿಗೆ ಅಡ್ಜಸ್ಟ್ ಮಾಡ್ತಾ ನಾನಿದ್ದೀನಿ. ನಂಗೆ ಹೆದರಿಕೆ ಆಯ್ತದೆ, 2 ತಿಂಗಳು ಮೇಲಾಯ್ತು. ನೀವು ನನ್ನ ಕೈ ಬಿಟ್ರೆ ನನ್ ಮುಖ ಎತ್ಕೊಂಡು ತಿರ್ಗಾಡಕ್ ಆಗಕ್ಕಿಲ್ಲ. ಮೊದ್ಲು ನನ್ನ ಹೇಗ್ ನಂಬಿದ್ಯೋ ಈಗಲೂ ಹಾಗೆ ನಂಬು. ಇಂಥ ಹೊತ್ತಿನಲ್ಲಿ ಇಂಥ ಕಡೆ ಈ ವಿಷಯ ಎಲ್ಲ ಮಾತಾಡ್ತಾಳ. ಸೂರ್ಯ ಮುಳುಗಿದ ಮೇಲೆ ಅಣ್ಣ ನನ್ ಕಳಿಸ್ತೀನಿ ಅವನ ಜೊತೆ. ಅಪ್ಪ ನಿನ್ ಮೇಲೆ ನನ್ಗೆ ಎಷ್ಟು ಪ್ರೀತಿ ಇದೆ ಅಂತ ಆಮೇಲೆ ನಿಂಗೆ ಗೊತ್ತಾಗುತ್ತೆ.
ಊಟಕ್ಕೆ ಯಾರ ಕಳ್ಳರು ಬಂದಿರಬೇಕು. ಈ ಕಡೆ ಹೋಗ್ತಾ ಇದ್ದಾನೆ ಕಣೋ, ಕಳ್ಳರ ಇರಬೇಕು. ಅವನು ಸುಮ್ಮ ಸುಮ್ಮನೆ ಯಾವ ತಂಗ ಹೋಗೋನಲ್ಲ, ಏನೋ ಕಾರಣ ಇರಬೇಕು. ಇನ್ನಿಬ್ರು ಕರ್ಕೊಂಡು ಬೇಬೇಕು ಹೋಗೋಣ. ಏನ್ ಗೌರಿ, ಎಷ್ಟೊತ್ತು ಅಂತ ಹೀಗೆ ತಲೆ ತಗ್ಗಿಸ್ಕೊಂಡಾಡ್ತಾ ಇರ್ತೀಯ? ಆ ಮುದುಕಿಗೂ ಹೇಳಿದ್ದೀನಿ, ನಮ್ಮ ಅಂದಾನಿಗೂ ಹೇಳಿದ್ದೀನಿ, ಅವನ ಜೊತೆ ಹೋಗಿ ಹೊಟ್ಟೆ ಇಳಿಸ್ಕೋ, ಔಷಧಿ ತಗೊಂಡು. ನನ್ನ ಹೊಟ್ಟೆಯಾಗಿರೋದು ನಿಮ್ಮ ಮಗು, ಅದಕ್ಕೆ ಹೇಳಿದ್ದು ಹಾಗ್ ಮಾಡು ಅಂತ. ನಿನ್ ಮಾನನ ಉಳಿಯುತ್ತೆ, ನನ್ನ ಮಾನನ ಉಳಿಯುತ್ತೆ. ನನ್ ಲಗ್ನ ಆಯ್ತೀನಿ ಅಂತ ಮಾತು ಕೊಟ್ಟಿದ್ರಿ. ಮಾತು ಕೊಟ್ಟಿದ್ದೇನೋ ಹೌದು, ಕೊಟ್ಟು ಮಾತನ್ನ ಉಳಿಸ್ಕೋತೀನಿ ಅಂತ ಮಾತು ಕೊಟ್ಟಿದ್ನ. ಈಗ ನಿನ್ ಕೊನೆ ನಿರ್ಧಾರ ಏನು? ನನ್ ಪಿರಾಣ ಹೋದ್ರು ಸರಿ, ನಾನು ಈ ಮಾತು ಒಪ್ಪಕ್ಕಿಲ್ಲ ಒಪ್ಪಕ್ಕಿಲ್ಲ ಒಪ್ಪಕ್ಕಿಲ್ಲ. ಹಾಗಾದ್ರೆ ನಿನ್ ಕರ್ಮ ಅನುಭವಿಸು. ಇದು ಕೃಷ್ಣನ್ ಜಮೀನು, ಇವಳನ್ನ ಹೊಡೆದು ಇಲ್ಲೇ ಹೂತ್ಬಿಡಿ. ಕೊಲೆ ಅವನ್ ತಲೆಗೆ ಒಂದೇ ಏಟ್ಗೆ ಎರಡು ಬೇಕು. ನಿಮ್ ಕೈಯಾಗ ಸಾಯೋದ್ರಾಗೂ ನಾನ್ ಸಂತೋಷ ಪಡ್ತೀನಿ. ಆ ಸಂತೋಷ ಈಗಲೇ ಸಿಗುತ್ತೆ. ಇವತ್ ನಿನ್ ಸುಮ್ಕೆ ಬಿಡಕ್ಕಿಲ್ಲ ಅಣ್ಣ. ಗೌರಿ ನನ್ ತಡಿ ಬೇಡ, ಇವತ್ತಿವನ್ನು ಮುಗಿಸಾಗಟ ಬೇಡಕ್ಕಿಲ್ಲ ಅಣ್ಣ. ನನ್ನ ಹಾಳೆ ಅವನ ಕೈ ಮಾಡಬೇಡ. ನನ್ಗೆ ಕೆಲಸ ಮಾಡ್ಬಿಟ್ಟೆ ಗೌರಿ, ನೀನ್ ಚಂಡಾಲ್ಗೋಸ್ಕರ ಹಾಳೆ ಹಾಕ್ಬಿಟ್ಟಿಯಲ್ಲ ಗೌರಿ. ಏಯ್ ಸಾವುಕಾರ, ಇವತ್ ನೀನ್ ಬಲಮಗ್ಲಲ್ಲಿದ್ದೆ ಅಂತ ಕಾಣುತ್ತೆ. ಗೌರಿ ನೀನೇನು ಯೋಚನೆ ಮಾಡಬೇಡ, ನಾಳೆ ಪಂಚಾಯತ್ಗೆ ಸೇರಿಸಿ ಎಲ್ಲರ ಮುಂದೆ ಇವನ್ ನಿಂಗೆ ತಾಳಿ ಕಟ್ಟೋ ಹಂಗೆ ಮಾಡ್ತೀನಿ. ಇದಕ್ಕೆಲ್ಲೇ ಸಾಕ್ಷಿ. ಏನ್ರಪ್ಪ ನೀವ ಸಾಕ್ಷಿ ಹೇಳೋರು? ನಿಮ್ಗೆ ಹೊಲ ಮನೆ ಆಸ್ತಿ ಮಕ್ಕಳು ಮರಿ ಎಲ್ಲ ಆಯ್ತಲ್ಲ ಹೇಳಿ, ಆಮೇಲೆ ಏನಾರು ಹೆಚ್ಚು ಕಡಿಮೆ ಆದ್ರೆ ನಂಗೆ ದೂರ್ಬೇಡಿ. ಸಾಕ್ಷಿ ಹೇಳಿ. ರಾತ್ರಿ ಹೀಗ್ ನಡೆದದ್ದು ನಿಜವೇನ್ರ? ನೋಡಿದ್ದನ್ನ ಹೇಳೋಕ್ ನಿಮ್ಗೇನ್ರ ಹೇಳ್ರ? ಹೇಳಲೆ ಯಾಕೆ ಅದಕ್ಕೊಂಡು ಸಾಯ್ತೀರಾ? ನಮಗ್ ಮಕ್ಕಳು ಮರ್ಯ ಅವ್ರಿ, ನಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಎದರಿಕೆ ಆಗ್ತದೆ. ಹಿಂಗ ನೀವ್ ಎದುರಿಸಿರೋದ್ರಿಂದ ಅವನ್ ಎದುರಿಸ್ತಿರೋದು. ಇದು ಒಂದು ಬದುಕೇನ್ರ? ನಿಮ್ ಮಕ್ಕಳು ಮರಿನ ನಿಮ್ಮ ಗುಲಾಮರ ಮಾಡ್ತೀರಾ? ಬಾಯ್ ಬಿಡ್ರು, ಧೈರ್ಯ ಹೇಳ್ರು, ಯಾಕೆ ಸರಿಕೋತೀರ? ಈಗೇನ್ ಸಾಕ್ಷಿ ಹೇಳ್ತಿರೋ ಇಲ್ಲ? ಅವ್ರು ಹೇಳ್ತಾ ಇದ್ರು ಪರವಾಗಿಲ್ಲ, ಸಾಕ್ಷಿ ನಾನ್ ಹೇಳ್ತೀನಿ. ನಮ್ಮ ಅಣ್ಣಂಗೂ ಈ ಗೌರಿಗೂ ಸಂಬಂಧ ಇರೋದನ್ನ ನಾನೇ ಕಣ್ಣಾರೆ ಕಂಡಿದ್ದೀನಿ. ನೋಡಿದ್ರೇನ್ರು, ತನ್ನ ಸ್ವಂತ ಅಣ್ಣನ ವಿರುದ್ಧ ಸಾಕ್ಷಿ ಹೇಳಕ್ ಬಂದಿದ್ದಾಳೆ ಈ ಹೆಣ್ಮಗಳು. ನಾಚಿ ಆಗೋಲ್ಲೇನ್ರ ನಿಮಗೆ? ನಿಮ್ ಸ್ವಂತ ಅಕ್ಕ ತಂಗಿರ್ ಹೀಗಾಗಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಕೇಳಿದ್ರನ್ರಲ್ಲಿ, ಇನ್ನೂ ನೀವು ಒಂದಾಗದೆ ಹೋದ್ರೆ ಕೊನೆಗಂಟ ಇದೇ ಗತ್ತೀನಿ. ಬಾದೋರಿ, ನಾನು ಅಣ್ಣನ ಹತ್ರ ನ್ಯಾಯ ಕೇಳ್ತೀನಿ. ಇವರೆಲ್ಲ ಬಳೆ ತೊಟ್ಕೊಳ್ಳಿ. ಊರ್ನವರೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಬಂದಿದ್ದೀರಿ ಇವತ್ ಎಂತ ಸುದಿನ. ನಮ್ಮ ಜನರ ಒಗ್ಗಟ್ಟೇ ನಮ್ಮ ಊರಿನ ಶಕ್ತಿ. ಈ ಒಗ್ಗಟ್ಟು ಬೇಗನೆ ನಮ್ಮ ಜನಕ್ಕೆ ಬರ್ಲಿ ದೇವ್ರೇ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ನನ್ನ ಪ್ರಾರ್ಥನೆ ಅವನಿಗೆ ತಲುಪಿತು ಅಂತ ಕಾಣುತ್ತೆ. ಇವತ್ತು ನನಗೆ ಎಷ್ಟು ಸಂತೋಷವಾಗ್ತಿದೆ ಅಂತೀರಾ? ನೀವೆಲ್ಲ ಇಲ್ಲಿಗೆ ಯಾಕೆ ಬಂದಿದ್ದೀರಿ ಅಂತ ನನಗ್ ಗೊತ್ತು.
ನೀವ್ ಯಾಕೆ ಇಷ್ಟ ಕಷ್ಟ ತಗೊಂಡ್ರಿ? ನಾನು ಮನಸಾರೆ ಮೆಚ್ಚಿ ಪ್ರೀತಿಸಿದ ನನ್ನ ಗೌರಿನ ನಾನ್ ಕೈ ಬಿಟ್ಟು ಬಿಡ್ತೀನಿ ಅಂತ ನಿಮಗೆ ಸಂದೇಹನ? ಎಷ್ಟೋ ವರ್ಷಗಳಿಂದ ನನ್ನ ನೋಡ್ತಾ ಇದ್ದೀರಿ, ನೀವಿನ್ನೂ ನನ್ನ ಅರ್ಥ ಮಾಡ್ಕೊಳ್ಳಿಲ್ವಾ? ಇದನ್ನ ನೋಡಿ ನನಗೆ ತುಂಬಾ ದುಃಖವಾಗುತ್ತೆ. ನನ್ನ ತಂಗಿನೇ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನೀವು ಆಟಕ್ಕೆ ಮಾತಲ್ಲ ಬೇಡ ಕೃಷ್ಣ. ಯಾಕಪ್ಪ ಹಿಂದಿನ ದ್ವೇಷ ನೀನಿನ್ನೂ ಮರ್ತಿಲ್ವೇನು? ನಾನು ಮರ್ತು ಬಿಟ್ಟಿದ್ದೀನಿ, ನೀನು ಮರ್ತು ಬಿಡೋ. ನಿಮಗೆಲ್ಲ ಅನ್ಯಾಯ ಮಾಡಿ ನಾನ್ ಯಾವ ನರ್ಕಕ್ಕೆ ಹೋಗಲ್ರಪ್ಪ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಸಂತೆಹಳ್ಳಿಯಿಂದ ಒಬ್ರು ಬಂದಿದ್ರು, ಒಂದ್ ಒಳ್ಳೆ ಹೆಣ್ಣಿದೆ ಒಪ್ಪೋಳಿ ಅಂತ. ಅದಕ್ಕೆ ನಾನು ಏನ್ ಹೇಳಿದೆ ಗೊತ್ತಾ? ನಾನು ಈ ಜನ್ಮದಲ್ಲಿ ಮದುವೆ ಆಗುವುದಾದ್ರೆ ಈ ಗೌರಿನ ಮಾತ್ರ ಅಂತ ಹೇಳಿ ಖಂಡಿತವಾಗಿ ಹೇಳಿ ಕಳಿಸ್ಬಿಟ್ಟೆ. ಬಡವರು ಸಾಹುಕಾರರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ರು ಸರಿ ಸಮಾನರು ಅಂತ ತಿಳ್ಕೊಂಡಾಗ್ಲೇ ಈ ಜಗತ್ತು ಮುಂದುವರಿಯುದು. ಬೆಕ್ಕಿಲ್ಲದ ಗೌರಿನ ಮದುವೆಯಾಗಿ ಬೇರೆಯವರಿಗೆ ಮೇಲ್ಪಂಕ್ತಿ ಹಾಕೊಡ್ಬೇಕು ಅಂತ ಯೋಚನೆ ಮಾಡಿದ್ದೆ. ನಮ್ಮ ಅಂದಾನಿಗೂ ಹೇಳ್ತಾ ಇದ್ದೆ, ಬೇಗ ಪುರೋಹಿತರನ್ನ ಕರೆಸ್ಬಿಡು, ಮುಹೂರ್ತ ಇಡಿಸ್ಬಿಡೋಣ ಅಂತ. ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ, ಬಹಳ ಸಂತೋಷ. ಈಗಲೇ ಪುರೋಹಿತರನ್ನ ಕರೆಸಿ ಮುಹೂರ್ತ ನಿಶ್ಚಯ ಮಾಡ್ಬಿಡೋಣ. ಆಮೇಲೆ ನಿಮ್ಮೆಲ್ಲರೆದುರಿಗೆ ಗೌರಿಗೆ ತಾಳಿ ಕಟ್ಟಿ. ಲಕ್ಷಣವಾಗಿದ್ದಾಳಲ್ಲ. ಹೌದು, ಬಂಗಾರ ಗೊಂಬೆ. ನಿನ್ ಬಾಳು ಬಂಗಾರವಾಗಿಲ್ಲವ ಗೌರಿ? ನೀ ಒಳಗ್ ಮಲ್ಕೊಂಡ್ ನಿಂತೆ ಬಂದ್ಬಿಡ್ಬೇಡ. ಅಂತೂ ನಿನ್ನ ಆಸೆ ಪೂರ್ತಿ ಆಯ್ತು. ತುಂಬಾ ಕನಸು ಕಂಡಿರ್ಬೇಕಲ್ಲ. ಇವತ್ ನಮ್ ಮೊದಲ ರಾತ್ರಿ ಅಲ್ಲ, ಇದಕ್ಕೆ ಮುಂಚೆ ಎಷ್ಟೋ ಸಾರಿ ಹಗಲನೇ ರಾತ್ರಿ ಮಾಡಿದ್ವಿ ಅಲ್ಲ. ಪರವಾಗಿಲ್ಲ ಹೇಳು, ಈಗ ನನ್ನ ಮದುವೆ ಆಗ್ಬಿಟ್ಟಿದೀಯಾ ಅರ್ಧ ಅಂಗಿ, ನಿನ್ನ ಹೊಟ್ಟೆಲಿ ನನ್ನ ವಂಶ ಬೆಳೀತಾ ಇದೆ, ಅದಕ್ಕೆ ನಿನ್ ನಾನು ಮದುವೆ ಆಗಿದ್ದೆ. ನೋಡೋರ್ ಕಣ್ಗೆ ನೀ ನನ್ನ ಹೆಂಡತಿ, ಆದ್ರೆ ಇರಬೇಕಾದ್ದು ಮನೆ ಕೆಲಸದೋಳ ಹಾಗೆ, ಗೊತ್ತಾಯ್ತಾ? ಈಗಳು ಮನೆ ಕೆಲಸದೋಳು ಯಜಮಾನನ ಪಕ್ಕದಲ್ಲಿ ಹೀಗೆ ಹೆಂಡತಿ ಹಾಕಿ ಕೂತ್ಕೋಬಹುದಾ? ಬುದ್ಧಿವಂತೆ, ನಿನ್ ಜಾಗ ನೀನೇ ಹುಡುಕೊಂಡ್ಬಿಟ್ಟೆ, ಈಗ ನಾನೊಂದ್ ಜಾಗ ನೋಡ್ಕೋಬೇಕಲ್ಲ. ಸುಂಕದಳ್ಳಿ ಸುಗುಣಿ ನನಗ ಕಾಯ್ತಿರ್ತಾಳೆ, ಹೋಗಿ ಬರ್ತೀನಿ. ಹೋಗಿ ಬರ್ಲಾ? ಬರ್ಲಾ? ಬರ್ತೀನಿ. Oh!
ಡಾಕ್ಟ್ರೆ, ಪ್ರಾಣಕ್ಕೇನು ಅಪಾಯ ಇಲ್ವಲ್ಲ? ಪ್ರಾಣಕ್ಕೇನು ಅಪಾಯ ಇಲ್ಲಮ್ಮ, ಆದ್ರೆ ಇನ್ ಮುಂದೆ ಅವ್ರಿಗೆ ಮಕ್ಕಳಾಗಲ್ಲ. ಆಗ್ಲೇ ಎದ್ದು ಓಡಾಡಕ್ ಶುರು ಮಾಡ್ಬಿಟ್ಟಲ್ಲ, ಇನ್ನೊಂದು ಎರಡು ದಿನ ಸುಧಾರಿಸ್ಕೊಳ್ಳೋದಲ್ವಾ? ನನ್ನ ವಿಷಯ ಹಾಗಿರ್ಲಿ, ನೀನ್ ಯಾಕೆ ಈ ಕೆಲಸ ಎಲ್ಲ ಮಾಡ್ತೀಯ? ಮನೇಲಿ ಇಷ್ಟೊಂದು ಜನ ಆಳುಗಳು ಇರುವಾಗ ನನ್ ಮನೆ ಕೆಲಸ ನಾನ್ ಮಾಡ್ಬಾರ್ದ? ಮಾಡುವೆ ಅಂತೆ, ಆದ್ರೆ ಈಗಲ್ಲ. ಬಾ ಕೂತ್. ಯಾಕೆ ಅಂತೀಯ? ನಿನ್ನ ಹೊಟ್ಟೆಯಲ್ಲಿ ನನ್ನ ವಂಶದ ಕುಡಿ ಬೆಳೀತಾ ಇದೆ. ಆ ಕುಡಿಗೆ ಏನಾದ್ರು ಆದ್ರೆ ನಮ್ಮ ವಂಶ ಇಲ್ಲಿಗೆ ಕೊನೆ. ಹಾಗಾಗ್ಬಾರ್ದು ಅಂತೆ ನೀನ್ ಆರಾಮಾಗಿರ್ಬೇಕು ಅಂತ ನಾನು ಆಸೆ ಪಡು. ಹಣ್ಗಳನ್ನೆಲ್ಲ ತಂದ್ಬಿಟ್ಟ ಚೆನ್ನೆ, ಈ ಹಣ್ಗಳನ್ನೆಲ್ಲ ತಗೊಂಡೋಗಿ ಒಳಗಡೆ ಇಡು. ಇನ್ನು ಈ ಅವಸ್ಥೆಗೆ ಇದ್ದೀರಾ? ಎಲ್ಲ ಅವರ ಸವೇಸ ಇಲ್ಲಿ ಮುಟ್ಬೇಡ. ಏನ್ ಮಾಡಕ್ಕಾಯ್ತಿದೆ? ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ನಮ್ ದಣಿಗಳು ಯಾವ ಅವಸ್ಥೆ ಅಲ್ಲ ಅವ್ರೆ, ಈಗ ಅವರಿಗೆ ಅವಸ್ಥೆನೇ ಬೇರೆ. ನಾನ್ ನಿನ್ ಗಂಡ ಆಗಿದ್ದೆ, ನೀನ್ ನನ್ನ ಹೆಂಡತಿ ಆಗಿದೀಯ. ಗಂಡ ಕೊಟ್ಟಿದ್ದನ್ನ ಹೆಂಡತಿ ತಿನ್ಲೇಬೇಕಲ್ಲ. ಇದನ್ನ ಪ್ರೀತಿ ಅಂತಾದ್ರೂ ತಿಳ್ಕೋ, ಅಪ್ಪಣೆ ಅಂತಾದ್ರೂ ತಿಳ್ಕೋ, ಅಂತೂ ಏನೋ ಅಂತ ತಿಳ್ಕೊಂಡು ತಿನ್ನು. ಹ್ಮ್, ತಿನ್ನು. ನಿನಗೆ ಇಷ್ಟೊಂದು ಉಪಚಾರ ಮಾಡಿ ನಾನೇ ನನ್ನ ಕೈಯಾರ ತಿನ್ನಿಸ್ತಿರೋದು ನಿನಗೋಸ್ಕರ ಅಲ್ಲ, ನಿನ್ನ ಹೊಟ್ಟೆಲಿ ಬೆಳೀತಿರೋ ನನ್ನ ವಂಶದ ಕುಡಿಗೋಸ್ಕರ. ನಾಳೆ ಸಂತೇಳಿ ಜಾತ್ರೆ ಐತೆ, ಇಬ್ರು ಹೋಗವ. ಬೇಡಪ್ಪ, ನಮ್ಮ ಅಣ್ಣಂಗೆ ಏನ್ ಹೇಳೋದು? ಏನಾರು ಹೇಳ್ಬಾ, ತಪ್ಸ್ಕೋಬಾರ್ದು. ನಿನ್ಗ ಕಾಯ್ತಾ ಇರ್ತೀನಿ. ಏನೋ ನಾನ್ ಬರ್ಲ? ಸರಿ. ಹಳ್ಳಿ ಹೊರಟಿದೆ, ಅಲ್ಲಿ ನಿನಗೊಂದು ಗಂಡು ನೋಡಿದೆ. ಈ ವಾರದೊಳಗೆ ಏನೇ ಆಗ್ಲಿ ಅವನ ಜೊತೆಯಲ್ಲಿ ನಿನ್ನ ಮದುವೆ ಮಾಡೇ ಮಾಡ್ತೀನಿ. ಹಿನ್ನೆಲೆಗೆ ಹೊರಟಿರ್ತಾನೆ, ನಿನಗೊಂದು ಗಂಡು ನೋಡಕ್ ಹೊರಟಿರ್ಬೇಕು ಅಲ್ಲ?
ನಿನಗೆ ಯಾವಾಗ್ಲೂ ತಮಾಷೆ. ಅವನು ನಿಜವಾಗ್ಲೂ ನನ್ ಗಂಡ ನೋಡಿದಾನಂತೆ. ಇನ್ನೊಂದು ವಾರದಲ್ಲಿ ಅವನ ಜೊತೆ ನನ್ ಮದುವೆ ಮಾಡ್ತಾನಂತೆ. ನಮ್ಮಣ್ಣ ಹಠ ತೊಟ್ರೆ ಮಾಡೇ ತೀರ್ತಾನೆ. ಅವನ್ ಎದುರಿಸೋ ಧೈರ್ಯ ನನಗಿದೆ, ನಿನಗೆ? ನಂಗೂ ಇದೆ. ಹಾಗಾದ್ರೆ ಅವನ್ ಬರೋಕ್ ಮುಂಚೆ ಊರಿನವ್ರ ಸಮ್ಮುಖದಲ್ಲಿ ನಮ್ ಮದುವೆ ಆಗ್ಬಿಡ್ಬೇಕು. ನಮ್ಮೂರ್ನವರೆಲ್ಲ ಸೇರ್ಕೊಂಡು ನಮ್ ರಾಧವನ್ ಮದುವೆನ ಕಿಸ್ಸಪ್ಪ ಜೊತೆ ಮಾಡಕ್ ಹೋಗೋರು ದಣಿ. ಎಲ್ಲಿ
ಬೇಡಪ್ಪ. ಅದಕ್ಕೆ ಅಲ್ವಾ ಹಳ್ಳಿಯಿಂದ ಈ ಆಸ್ಪತ್ರೆ ಕರ್ಕೊಂಡ್ ಬಂದಿದ್ದು. ಆದ್ರೆ ಇದು ಕಾಂಪ್ಲಿಕೇಟೆಡ್ ಕೇಸ್, ಸ್ಪೆಷಲಿಸ್ಟ್ ನ ಕರೆಸಬೇಕಾಗುತ್ತೆ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಮ್ಮಿಂದ ಆಗೋ ಹಾಗಿದ್ರೆ ನಿಮ್ದು ಹೆಚ್ಚಿಗೆ ಖರ್ಚಾಗ್ತಿರ್ಲಿಲ್ಲ. ಸ್ಪೆಷಲಿಸ್ಟ್ ಗಳಿಗೆ, ಆಪರೇಷನ್ ಗೆ ಎಲ್ಲ ಸೇರಿ ಒಂದ್ 3-4 ಸಾವಿರ ರೂಪಾಯಿ ಆಗ್ಬಹುದು. ಪರವಾಗಿಲ್ಲ, ಗಂಗರ ಮಾಡಿ ನಾನು ತಂದ್ಕೊಡ್ತೀನಿ, ಸತ್ಯ ಉಳ್ಕೊಂಡ್ರೆ ಸಾಕು. ತಗೋಪ್ಪ, ನಿನಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಮಲ್ಲಣ್ಣವ್ರೆ, ನಿಮ್ ಮಗಳ ಮದುವೆ ಇನ್ನು 2 ತಿಂಗಳೈತೆ. ಆ ಮದುವೆಗೆ ಅಂತ ಈ ಹಣನ ಸಾಲ ಸೋಲ ಮಾಡಿ ಕೊಡಿಟ್ಟಿದ್ರಿ, ನನ್ನ ಕಷ್ಟ ಕಾಲ ಕೊಡ್ತಿದ್ದೀರಾ. ನಿಮ್ ಉಪಕಾರ ನಾನು ಯಾವತ್ತೂ ಮರೆಯಕ್ಕಿಲ್ಲ. ನಿಮ್ ಮಗಳ ಮದುವೆ ಹೊತ್ತಿಗೆ ಈ ಹಣನ ಯಂಗಾರ ಮಾಡಿ ಕೊಟ್ಬಿಡ್ತೀನಿ. ಎಲ್ಲ ಹೊರಟಾಗಿದೆ. ನಿಮ್ ತಂಗಿ ಮಗುನ್ ಕರ್ಕೊಂಡ್ಬಂದು 1 ತಿಂಗಳಾಯ್ತಂತೆ. ಮಗು ಹೆಂಗೈತೆ ಅಂತ ನೋಡ್ಕೊಂಡು ನೀವು ಹೊಸ ಅಂಗಿ ಕೊಟ್ಬರವ ಅಂತ. ಹೊಸ ಅಂಗಿ ಆ ಮಗುಗೆ? ನೀವ್ ಯಾಕೆ ಹಿಂಗಾಗ್ತೀರಿ? ಏಕೆ ಆದ್ರೂ ನೀವ್ ಅವಳ ಅಣ್ಣ ಅಲ್ವರ? ಮದ್ದು ಕೃಷ್ಣನ್ ಮದ್ವೆ ಆದ್ಮೇಲೆ ಅವಳು ನನ್ನ ತಂಗಿನೂ ಅಲ್ಲ, ನಾನ್ ಅವಳಿಗೆ ಅಣ್ಣನೂ ಅಲ್ಲ. ಸತ್ಯ ಸಂಬಂಧ ಅಳಿಸೋಕಾಯ್ತದ? ಚಿನ್ನೋಡಿ ಪುಟ್ಟಣ್ಣ ಎಲ್ಲ ನಿಮ್ ಹಾಗೆ. ಎಲ್ಲ ನಿನ್ನಂಗೆ. ನಿಮ್ ಹಾಗೆ ಆಯ್ತು, ನಮ್ಮಿಬ್ರಂಗೆ ಸರಿನಾ? ಓ ಮಲ್ಲಣ್ಣವರು, ಬನ್ನಿ 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 ಮಲ್ಲಣ್ಣವರೇ ಬನ್ನಿ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಏನ್ ಸಮಾಚಾರ ಬಂದಿದ್ದು? ನಾನು ನಿಮ್ಮ ನೋಡಕ್ಕಾಗಿಲ್ಲ. ಲಗ್ನ ಪತ್ರಿಕೆ ನನ್ನ ಮಗಳದು. ನನ್ನ ಕಷ್ಟ ಕಾಲ ಕೊಡ್ತಿದ್ದೀರಾ? ನಿಮ್ ಉಪಕಾರ ನಾನು ಯಾವತ್ತೂ ಮರೆಯಕ್ಕಿಲ್ಲ. ನಿಮ್ ಮಗಳ ಮದುವೆ ಹೊತ್ತಿಗೆ ಈ ಹಣನ ಯಂಗಾರ ಮಾಡಿ ಕೊಟ್ಬಿಡ್ತೀನಿ. ಮದುವೆ ಒಂದೊಂದು ವಾರನೇ ಐತೆ ಮಲ್ಲಣ್ಣವರೇ. ನಿಮ್ ಮಗಳ ಮದುವೆ ಕೂಡಿಟ್ಟಿದ್ದ ದುಡ್ಡನ್ನ ನನ್ನ ಕಷ್ಟ ಕಾಲ ಕೊಟ್ಟಿದ್ರಿ, ಪರವಾಗಿಲ್ಲ ಪರವಾಗಿಲ್ಲ, ಅಷ್ಟರಿಗೆ ನಿಮ್ ಹಣನ ಕೊಟ್ಬಿಡ್ತೀನಿ. ಮದುವೆನಾದ್ರೂ 2 ತಿಂಗಳು ಮುಂದಕ್ಕೆ ಹಾಕೋಣ ಅಂತ ನೋಡಿದೆ, ಗಣ್ಣವ್ರು ಕೇಳಕ್ಕಿಲ್ಲ. ಆದ್ರೆ ನೋಡಪ್ಪ, ತೊಂದರೆ ತಗೋಬೇಡ. ಎಂತ ಮಾತಾಡ್ತೀರಿ? ಮದುವೆ ನಿಂತೇಳಿದ್ರೆ ನಮ್ಮೂರ್ನ ಮರುಬಾದೆ ಉಳ್ದಾತ? ಅಲ್ದೆ ಏಟೊಂದು ಕಷ್ಟಪಟ್ಟು ಈ ಸಂಬಂಧ ಹುಡ್ಕೊಂಡು ಬಂದಿದ್ದೀರಿ, ಏನು ಕತೆ? ಏನು ಯೋಚನೆ ಮಾಡಬೇಡಿ, ಹೆಂಗಾರ ಮಾಡಿ ಹಣ ವಂಚ್ತೀನಿ. ನನ್ ತಾವ್ ಇದ್ದಿದ್ರೆ ಇಂಥ ಹೊತ್ನ ಇಲ್ಲ ಅಂತಿದ್ದ ಕೃಷ್ಣಣ್ಣ, ಅದು ನಿಂಗೆ. ಹೋಗ್ಲಿ ಬಿಡು. ರಂಗಣ್ಣನ್ ಕೇಳಿದೆ, ರಾಮಣ್ಣನ್ ಕೇಳಿದೆ, ಕೇಳಬಾರ್ದೇ ಇರೋದನ್ನೆಲ್ಲ ಕೇಳಿದೆ, ಎಲ್ಲೂ ಒಂದ್ ಕಾಸು ಹುಟ್ಟಲಿಲ್ಲ. ಬೇರೆ ದಾರಿ ಇಲ್ಲದೆ ಕೊನೆ ನಿಂತಾವ್ ಬಂದೆ. ನಂತವಿಲ್ವಲ್ಲ ಕೃಷ್ಣಣ್ಣ, ಏನ್ ಮಾಡೋದು ಹೇಳು. ನಂತ ಒಡವೆ ಅಂತ ಉಳಿದಿರೋದು ನನ್ನ ಎಂತಿ ತಾಳಿ ಒಂದೆ, ಅದನ್ನ ಹಿಡಿಟ್ ಕೊಡ್ತೀನಿ ಬೇಕಾದ್ರೆ. ಗೊತ್ತಾಯ್ತಾ ಶಂಕಣ್ಣ? ಏನ್ ಮಾತಾಡ್ತೀನಿ? ಹಂಗಲ್ಲ ಕೃಷ್ಣಣ್ಣ, ಯಾರು ತಾವು 3 ಕಾಸು ಕೇಳಿದ್ರೆ ಊರಿಗೆ ಸಹಾಯ ಮಾಡ್ದೊಂದು ನೀವು, ಅಂಥದ್ರಲ್ಲಿ ಅಷ್ಟು ಮಾಡ್ದಂಗಾಯ್ತದೆ ಹೇಳು. ಸಾಕು ಅಷ್ಟು ಹೇಳ್ದಲ್ಲ, ಸಾಕು, ಹೆಂಗಾರ ಮಾಡ್ತೀನಿ. ಬರಬೇಕು ಬರಬೇಕು ಈ ಮನೆ ಅಳಿಯ ದೇವರು. ಮದುವೆಯಾಗಿ ಇಷ್ಟು ದಿವಸ ಆದ್ರೂ ತಂಪಾದ ಧೂಳಿಯಿಂದ ಈ ಮನೆ ಪವಿತ್ರವಾಗ್ಲಿಲ್ವಲ್ಲ ಅಂತ ಚಡಪಡುತ್ತಿದ್ದೆ. ಬನ್ನಿ ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳಕ್ ಬಂದಿಲ್ಲ. ಮನೆಗ್ ಬಂದವ್ರಿಗೆ ಮರ್ಯಾದೆ ಕೊಡೋದು ನಮ್ ಧರ್ಮ. ಆ ಮರ್ಯಾದೆ ನಿಮ್ಗೆ ಬೇಡದಿದ್ದ ಮೇಲೆ ನಾವೇನ್ ಮಾಡಕ್ಕಾಗುತ್ತೆ? ರಾಜಾ ನೀ ಸುಮ್ಕಿರು, ನಾಯಿ ಅಂದ್ರೆ ಇದು ಯಜಮಾನ ಅಂದ್ರೆ ಎಷ್ಟು ಮರ್ಯಾದೆ ಎಷ್ಟು ಭಕ್ತಿ. ನೀನೊಂದು ಮಾತು ಹೇಳಿದ್ದೆ ತಡ, ಗುಪ್ ಚುಪ್ ಹೋಗ್ಲಿ. ತಂಗಿ ಹೇಗಿದ್ದಾಳೆ, ಮಗು ಹೇಗಿದೆ, ನೀವೇನ್ ಬಿಡಿ
ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತೀರ. ನಾನು ಅದೆಲ್ಲ ಮಾತಾಡಕ್ ಬಂದಿಲ್ಲ. ಸರಿ, ಇಷ್ಟು ದೂರ ತಮ್ಮ ಪಾದ ಯಾಕೆ ಬೆಳೆಸಿದ್ರಿ ಅಷ್ಟಾದ್ರೂ ಹೇಳ್ತೀರಾ? ಹೇಳೋದಕ್ಕೆ ನಾಚಿಕೆ ಅಂತ ಕಾಣಿಸುತ್ತೆ ಪಾಪ. ಇಲ್ಲಿ ಬರೋರೆಲ್ಲ ನಾಚಿಕೆ ಬಿಟ್ಟೇ ಬರೋದು, ಇವರು ಹಂಗೆ ಏನಾದ್ರೂ ಅಣ್ಣಾನವ್ರೆ. ಗೌರಿ, ಇವ್ರು ಯಾಕೆ ಬಂದಿದ್ದಾರೆ ಅಂತ ಗೊತ್ತು, ಸಾಲ ಕೇಳಕ್ ಬಂದಿದ್ದಾರೆ. ಯಾಕೆ ಸಂಕೋಚ ಪಡ್ತೀರಿ ಕೇಳಿ? ನೀವೆಷ್ಟು ಸಾಲ ಮಾಡಿದಿರಿ, ಯಾಕೆ ಮಾಡಿದಿರಿ ಎಲ್ಲ ಗೊತ್ತು. ಅಲ್ಲ, ನನ್ನ ತಂಗಿ ಹೆರಿಗೆ ಹೊತ್ತಿನಲ್ಲಿ ನೀವ್ ಅಷ್ಟು ಕಷ್ಟದಲ್ಲಿದ್ರಿ ಅಂತ ನನಗೆ ಗೊತ್ತಾಗಿದ್ದಿದ್ರೆ ನಾನು ಸುಮ್ಮನಿರ್ತಿದ್ನ? ನಿಮಗೆ ಸಾಲ ಮಾಡಕ್ ಬಿಡ್ತಿದ್ನ? ಪಾಪ ಆಯ್ತು ಬಿಡಿ. ಪಾಪ ಬಡವ ಮಲ್ಲಣ್ಣ ತನ್ನ ಮಗಳ ಮದುವೆ ಕೂಡಿಟ್ಟ ಹಣನ ನಿಮಗೆ ಕೊಟ್ಟು ನನ್ನ ತಂಗಿನೂ ಮಗುನು ಉಳಿಯೋ ಹಾಗೆ ಮಾಡಿ ದೊಡ್ಡ ಪುಣ್ಯ ಕಟ್ಕೊಂಡ. ಪಾಪ, ನಿಮಗೆ ಸಾಲ ಕೊಟ್ಟು ಮಲ್ಲಣ್ಣನ ಮಗಳ ಮದುವೆಗೆ ಇನ್ನು ಒಂದೇ ವಾರ ಉಳಿದಿರೋದು, ನೀವು ಕೊಡ್ಲೇಬೇಕು. ಇದು ಊರಿಗೆ ಗೊತ್ತಿರೋ ವಿಷಯ. ಇದು ನಿಮ್ ಮಾನದ ಪ್ರಶ್ನೆ, ಮರ್ಯಾದೆ ಪ್ರಶ್ನೆ. ಮಾನ ಮರ್ಯಾದೆ ಹೋದ್ಮೇಲೆ ಬದುಕಿದ್ರು ಸತ್ತಾಗೆ ಅಲ್ಲ. ಕೃಷ್ಣ, ನೀನು ಮಾನಸ ನನ್ ತಂಗಿ ಗಂಡ ಅಲ್ಲ. ನೀನ್ ಯಾರ್ಯಾರನ್ನ ಕೇಳಿದ್ಯೋ ಅವರೆಲ್ಲ ಬರೀ ಕೈಯಲ್ಲ ಆಡ್ತಿದ್ರು. ನೀನೇನು ಯೋಚನೆ ಮಾಡ್ಬೇಡ, ಆ ಹಣ ನಾನ್ ರೆಡಿ ಮಾಡಿಟ್ಟಿದ್ದೀನಿ ನಿನ್ ಮಾನ ಉಳಿಸೋದಕ್ಕೆ. ನಾನಾಗಲೇ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ನಮ್ಮ ಧಣಿ ಅಡ್ಜಸ್ಟ್ ಮಾಡೋದ್ರಲ್ಲಿ ಎತ್ತಿದ ಕೈ. ಹ್ಮ್, ತಗೊಳ್ಳಿ. ಹ್ಮ್, ತಗೊಳ್ಳಿ ತಗೊಳ್ಳಿ. ನಿನ್ನ ಮರ್ಯಾದೆ ಹೋದ ಮೇಲೆ ನನ್ನ ಮರ್ಯಾದೆ ಹೋದಾಗಲ್ವೇ ಕೃಷ್ಣ. ನಾನಿದನ್ನ ಸಾಲ ಅಂತ ಕೊಡ್ತಿಲ್ಲ, ದಾನ ಅಂತ ಕೊಡ್ತಿಲ್ಲ. ನಿನ್ನ ಶಿಕ್ಷೆ ನಂಗೆ ಬೇಡ. ಸಾಲದ ಪತ್ರ ರುಜು ಹಾಕ್ತಿ. ನನ್ನ ಮನೆ ಹೊಲ ಗದ್ದೆ ಯಾಕೆ ನನ್ನೇ ಒತ್ತೆ ಇಡ್ತೀನಿ. ನಿಜವಾಗ್ಲೂ ಒತ್ತೆ ಇಡ್ತೀಯ? ನನ್ನ ಮಾತು ಒಂದೇ. ನಿನ್ನ ಮಾತನ ನನಗೆ ನಂಬಿಕೆ ಇದೆ. ಪತ್ರ ಗಿತ್ರ ಏನೂ ಬೇಡ, ಪ್ರಮಾಣ ಮಾಡಿ ಹೇಳ್ಬಿಡು ಸಾಕು. ನಾನ್ ಕೇಳಿದ್ದನ್ನ ನೀನು ಒತ್ತೆ ಇಡ್ತೀಯ? ಇಡ್ತೀನಿ. ಆಣೆ ಹಾಕು. ಹಾಕ್ತೇನೆ. ನಿನ್ನ ಅಪ್ಪನ ಆಣೆ? ಅಪ್ಪನ ಮೇಲೆ ಆಣೆ. ನಿನ್ ಮಗು ನಾಣೆ? ನನ್ನ ಮಗು ಮೇಲೆ ಆಣೆ. ನಿನ್ ನಾಯಿ ಮೇಲೆ ಆಣೆ? ನನ್ನ ರಾಜನ ಮೇಲೆ ಆಣೆ. ನಿನ್ ಮಾತ್ ನಂಗ್ ನಡ್ಕೋತೀಯ? ಮಾತು ಕೊಟ್ಟಿದ್ದೀನಿ. ಬಟ್ ಮಾತ್ ನಂಗ್ ನಡ್ಕೋತೀನಿ ಅಂತ ಮಾತು ಕೊಡ್ತೀಯ? ಪ್ರಾಣ ಹೋದ್ರು ನನ್ನ ಮಾತು ಮಾತೆ. ಹಾಗಾದ್ರೆ ಇನ್ನೊಂದ್ಸಾರಿ ನಿನ್ ನಾಯಿ ಮೇಲೆ ಆಣೆ ಇಟ್ಟು ಹೇಳು. ಒಂದ್ಸಲ ಏನು, ಸಾವಿರ ಸಲ ಬೇಕಾದ್ರೂ ನನ್ನ ಪ್ರಾಣಕ್ ಪ್ರಾಣ ಆಗಿರೋ ನನ್ನ ರಾಜನ ಮೇಲೆ ಆಣೆ ಇಟ್ಟು ಹೇಳ್ತೀನಿ. ಹಾಗಾದ್ರೆ ನಿನ್ ನಾಯಿನೇ ಒತ್ತೆ ಇಡು. ಇಂಥ ಹೊತ್ತಿನಾಗ ನಿನ್ ಬುದ್ಧಿ ತೋರಿಸ್ತಿದೆಯಲ್ಲ. ಇಂಥ ಹೊತ್ತಿನಲ್ಲದೆ ಬೇರೆ ಹೊತ್ತಿನಲ್ಲಿ ಇಂಥ ಬುದ್ಧಿ ತೋರ್ಸಕ್ಕಾಗತ್ತ? ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಏನಾದ್ರೆ ನನ್ನ ರಾಜನ ಮಾತ್ರ ಒತ್ತೆ ಇಡಕ್ಕಿಲ್ಲ. ಬಿಡು ಬಿಡು, ರಾಜ ಬಿಡು, ಹೋಗೋಣ ಬಾರು. ಮೋಸಗಾರ ಮನೆಗೆ ಬಂದಿದೆ ತಪ್ಪ. ಬಾರು ಹೋಗೋಣ. ರಾಜ ಬಿಡು, ರಾಜ ಬಾರು ಬಾರು ಹೋಗೋಣ. ರಾಜ ಹೋಗೋಣ, ಬಾರು ಬಿಡು ಬಿಡು ಬಿಡು. ರಾಜ ಸಂಘರ್ಷ ಬೇಡ, ಬಿಡು ರಾಜ ಬಿಡು. ರಾಜ ನಿನ್ ನಾಯಿಗೆ ಅರ್ಥ ಆಗ್ತಾ ಇದೆ, ನಿನಗೆ ಅರ್ಥ ಆಗ್ತಿಲ್ವಲ್ಲೋ ಕೃಷ್ಣ. ನಿಮ್ಮಪ್ಪ ಸತ್ತು ಸ್ವರ್ಗದಲ್ಲಿದ್ದಾನೆ, ಅವನ ಮೇಲೆ ಆಣೆ ಹಾಕಿದೀಯ. ಆಣೆಗೆ ತಪ್ಪಿದ್ರೆ
ಅವನ್ ನರಕಕ್ಕೆ ಹೋಗ್ತಾನೆ. ಹೋಗ್ಲಿ, ಇರೋದ್ ಒಂದೇ ಮಗು, ಅದ್ರ ಮೇಲೆ ಆಣೆ ಹಾಕಿದೀಯ. ಆಣೆಗ್ ತಪ್ಪಿದ್ರೆ ನಾಳೆ ಅದಕ್ಕೇನಾರು ಹೆಚ್ಚು ಕಮ್ಮಿ ಆಗ್ಲಿ. ನಿನ್ನ ಪ್ರಾಣಕ್ಕೆ ಪ್ರಾಣ ಈ ನಾಯಿ, ಇದ್ರ ಮೇಲೆ ಆಣೆ ಹಾಕಿದೀಯ. ನಿನ್ನ ಆಣೆಗ್ ತಪ್ಪಿದ್ರೆ ನಾಳೆ ಇದಕ್ಕೇನಾರು. ರಾಜ, ನಂಗೆ ನಿನ್ನಂತ ಗೊತ್ತಿದ್ರೆ ಈ ಚಂಡ ಅಲ್ಲ ಹತ್ರ ನಿನ್ನ ಮೇಲೆ ಆಣೆ ಹಾಕ್ತಿರ್ಲಿಲ್ವೋ? ನನ್ ಕ್ಷಮಿಸ್ಬಿಡು, ನನ್ ಕ್ಷಮಿಸ್ಬಿಡು ರಾಜ, ಕ್ಷಮಿಸ್ಬಿಡು. ಯಜಮಾನ ಆಣೆ ಹಾಕೊಂಡು ಮಾತು ಕೊಟ್ಟು ಸಿಕ್ಕಿದ್ದು ಇದು ಗೊತ್ತಾಗೋಯ್ತು. ಯಜಮಾನನ ಮಾನ ಉಳಿಸೋಕೆ ತಾನೇ ಬಂದು ನಮ್ ಯಜಮಾನರ ಹತ್ರ ಅಡ್ಜಸ್ಟ್ ಆಗ್ಬಿಡ್ತಲ್ಲ. ಇದು ನನಗೆ ಒಪ್ಪಿಗೆ ಇಲ್ಲ. ಈ ಚಂಡಾಲ್ ಹತ್ರ ಗುಲಾಮನಾಗಿರ್ತೀಯ. ಹೇಳ್ಬಿಡು, ನೀನ್ ನನ್ನ ಸಾಲ ತೀರ್ಸೋ ತನಕ ಇದ್ರ ಯಜಮಾನ ನೀನಲ್ಲ ನಾನು ಅಂತ. ಅದ್ ನಿನ್ನಂಗ್ ಮನಸ್ಸಲ್ಲ ಒತ್ತಿ ಒತ್ತಿ ಹೇಳಕ್ಕೆ. ರಾಜಾ, ಗೊತ್ತಾಯ್ತಿಲ್ಲ. ಇಷ್ಟು ದಿನ ನೀನ್ ನನ್ನ ಆಟ ಆಡಿಸ್ತೀಯ ಅಲ್ಲ, ಈಗ ನಾ ನಿನ್ನ ಆಡಿಸ್ತೀನಿ. ಅದಕ್ಕೆ ನಿನ್ನ ಒತ್ತೆ ಇಟ್ಕೊಂಡಿದ್ದ. ಹೇಳ್ಮೇಲೆ
ಆ ಬೋರ್ಡ್ ತಗೊಂಡ್ ಹೋಗು. ಕಾಲಿ ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ಗೌರಿ, ನೀನ್ ಇದಕ್ಕಿಷ್ಟು ಉಪಚಾರ ಮಾಡ್ತಿದ್ರೆ ನಿನ್ನ ಇದ್ರ ಜಾಗದಲ್ಲಿ ಇಡ್ಬೇಕಾಗುತ್ತೆ. ಏಯ್, ಏನ್ ನೋಡ್ತಾ ಇದೀಯಾ? ಏಯ್, ಹಾಗು ಕಟ್ಲ ತೋಗು. ಕಟ್ಟದ ಊಟ ಬೇರೆ ನಿನಗೆ. ದಯವಿಟ್ಟು ಹೊಡಿಬೇಡಿ.
ಮಗ, ನಿನಗೆ ಎಂತ ಸ್ಥಿತಿ ತಂದಿಟ್ಬಿಟ್ಟ ಅವನು? ಎಲ್ಲ ನನ್ನಿಂದಲೇ ಕಣ. ನನ್ ಕ್ಷಮಿಸ್ ಬಿಡು. ನಿಂತ್ಕೋ. ಅದನ್ನ ಮುಟ್ಟು ಹಕ್ಕು ನಿನಗಿಲ್ಲ. ನನ್ ಸಾಲ ತೀರಿಸೋ ತನಕ ಮಾತು ಕೊಟ್ಟಿದೀಯ, ಆಣೆ ಮಾಡಿದೀಯ. ಮುಖ ಏನ್ ನೋಡ್ತೀಯ? ಈಗ ಇದಕ್ಕೆ ಯಜಮಾನ ನೀನಲ್ಲ, ನಾನು. ರಾಜ, ಇವನ್ ಆಚೆ ಹೊರಡ್ತು. ಏನ್ ನೋಡ್ತಾ ಇದೀಯ? ನಾನ್ ಹೇಳ್ತಾ ಇದ್ದೀನಿ, ಈಗ ನಿನ್ನ ಯಜಮಾನ ನಾನು. ನಾನ್ ಹೇಳ್ತಾ ಇದ್ದೀನಿ, ಇವನ್ ಆಚೆ ಹೊರಡ್ತು. ಇದು ನಾನಲ್ಲ ನಿನ್ನ ಯಜಮಾನ. ಅವನು ಓಡಿಸು ರಾಜ, ಓಡಿಸು ನನ್ನನ್ನ. ನಿನ್ ಕರ್ತವ್ಯ ನೀನ್ ಮಾಡು ಮಾಡು. ಶಭಾಸ್, ಮನುಷ್ಯನಿಗಿಂತ ನೀನೇನು ಎತ್ತವನು ಅಂತ ತೋರಿಸ್ಬಿಟ್ಟೆ. ಹೋಗ್ತೇನೆ. ಇವನಿಗೆ ಎದುರುಕೊಂಡಲ್ಲ, ನಿನಗೂ ಎದುರುಕೊಂಡಲ್ಲ, ನಿನಗೆ ನಿನ್ನ ನಿಯತ್ತಿಗೆ ಮರ್ಯಾದೆ ಕೊಟ್ಟೋಗ್ತೀನಿ. ಮನುಜರ ಮನಸ್ಸೆಲ್ಲ ಕೆಡುಕಿನ ಬೀಡು ಎಂದು ನೀ ಮಾಡೋಲ್ಲ ಯಾರಿಗೂ ಕೇಳು. ನನ್ನದು ನಿನ್ನದು ಜೋಡಿ ಜೀವ ಎಣನು ಕೂಗೈತೆ ನಿನ್ನ ಕೊರಡು. ತಾಯಿಯ ಮಡಿಲ್ ನಂಬಿಕೆ ಕಡಲ್ ಹಾಗೆ ನಾಯಿ ನಿನ್ನೊಡಲು ತಾಯಿಯ ಮಡಿಲ್ ಹಾಗೆ. ನನ್ನ ರಾಜ ನಂಗೆ ಕೊಟ್ಟು ಉಡುಗೊರೆ. ಸಾಕಿದ ನಾಯಿ? ನಾಯಿ ಅಲ್ಲ, ನನ್ನ ರಾಜ. ನಿಮ್ಮ ಮೇಲೆ ಬೀಳ್ತ? ಅದಾಗ ಬೀಳ್ಲಿಲ್ಲ, ಬೀಳಿಸಿದ್ರು. ನನ್ನ ರಾಜನ ಕಂಡ್ರೆ ನಂಗಿನ್ನಷ್ಟು ಹೆಮ್ಮೆ ಪಡೋಂಗಾದ್ರು. ರಾಜ ನನ್ ಹೆಂಗ್ ಹೇಳಿ, ಅಂತ ನಿಯತ್ತಿನ ಪ್ರಾಣಿನ ಒತ್ತೆ ಇಟ್ಟು ಅಲ್ಲಿ ನರಕಿ ಆತ್ಮೆ ಅನುಭವಿಸಂಗ್ ಮಾಡ್ಬಿಟ್ಟೆ. ನಾನು ಯಾವ ನರಕಕ್ಕೆ ಹೋಗ್ಲಿ? ಇವತ್ ನನ್ನ ಕಣ್ಣು ಕೂಡ್ಲೇ ಎಷ್ಟು ಸಂತೋಷ ಪಡ್ತು ಗೊತ್ತಾ? ಒಂದ್ಸಲ ಮುಟ್ಟೋಕು ಅವಕಾಶ ಕೊಡ್ಲಿಲ್ಲ ರಾಕ್ಷಸ. ನನ್ನ ಹೊರಗೋಡ್ತು ಅಂತ ಅಪ್ಪಣೆ ಮಾಡ್ದ. ನಾನವತ್ ಹೇಳಿದ್ನಲ್ಲ, ನಾನು ಸಾಲ ತೀರಿಸೋದಂತ, ಅವನೇ ನಿಂಗ್ ಯಜಮಾನ ಅಂತ ಅವನಪ್ಪಣೆ ಪಾಲಿಸ್ತು. ಪಾಪ, ಎಷ್ಟು ಮೂಕ ವೇದನೆ ಅನುಭವಿಸ್ತಿತ್ತೋ ನನ್ನ ಮೇಲೆ ಬೀಳೋವಾಗಲಿಲ್ಲ.
ಅದರ ಕಣ್ಣೀರು ಕೋಡಿ ಅರಿತಿತ್ತು. ರಾಜ, ಏನೊಂದು ಸಾರ್ಥ ಇಲ್ಲದೆ ಇಷ್ಟು ದಿವಸ ನಮ್ಮ ಸೇವೆ ಮಾಡಿದ್ದಕ್ಕೆ ನಾವದು ಕೊಟ್ಟಿದ್ದು ಅವರೇ, ಮನುಷ್ಯರು ಮಾಡೋದಿಷ್ಟೇ ಅಲ್ಲ, ಅದರ ಋಣ ತೀರಿಸೋದಕ್ಕೆ ಎಂತ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ. ರಾಜ 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 ಮಾಡ್ಬಿಟ್ಟೆ, ಇದರಿಂದ ನಾನು ಒಡಿ ಅಂತಂದೇನೋ ಶಿಕ್ಷೆ ಆಗಲೇಬೇಕು, ತೆಪ್ಪ ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕಲ್ಲ. ನಿಂಗಲ್ಲ ನಂಗೆ. ಅವನು ಸಾಲ ತೀರಿಸೋದಂತ ಮನೆ ಮೆಟ್ಲಕ್ ಬೇಡ ಅಂತ ಹೇಳಿರ್ಲಿಲ್ಲ, ಯಾಕೆ ಬಂದೆ? ಈ ಒಂದ್ ಸಲ ಕ್ಷಮಿಸಿದ್ದೇನೆ. ಇನ್ನವನು ಸಾಲ ತೀರಿಸೋಗಂಟ ಇಲ್ಲಿಗೇನಾರು ಬಂದ್ರೆ ಈಗ ನಾನು ಮಾಡಿಕೊಂಡಿರೋ ಶಿಕ್ಷಣ ನಿಂಗ್ ಮಾಡ್ಬೇಕಾಯ್ತು. ಹೋಗು, ಹೊಂಟೋಗು.
ವರ್ಷ ವರ್ಷ ನಡೆಯೋ ಈ ಜಾತ್ರೆಗೆ ಬರೋದು ನಮ್ಮ ಅಂತನ ಪದ್ಧತಿ. ಇಂಥ ಸಂದರ್ಭದಲ್ಲಿ ಬಂದ ಹೇಳ್ಕೊಳ್ಳೋದಕ್ಕೆ ನಮ್ಮ ಹಿರಿಯವರು ಈ ಕುಟೀರ ಕಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ ನಮ್ಮ ಪಾಪ. ಹ್ಮ್, ಈ ಜಾತ್ರೆಯಲ್ಲಿ ಎಷ್ಟು ಜನರ ದೃಷ್ಟಿ ತಾಗಿದೆಯೋ ಏನ. ಹ್ಮ್, ತಾಕ್ತಾ ಇರುತ್ತೆ, ತಾಕಿರ್ಬೇಕು. ಪೂಜೆಗೆಲ್ಲ ಸಿದ್ಧವಾಗಿದೆ, ಎಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದಾರೆ ದಣಿ. ಹ್ಮ್, ಗೌರಿ ಬಂದೆ ಬಾ, ಅದೇ ಪೂಜೆ ಮುಗಿಸ್ಕೊಂಬರೋಣ. ಮಗು ಎತ್ಕೊಂಡ್ಬಂದ್ಬಿಡ್ತೀನಿ. ಬೇಡ ಗೌರಿ, ಮಗು ಹಾಯಾಗಿ ನಿದ್ದೆ ಮಾಡ್ತಿದೆ, ಅಲ್ಲಿ ವಿಪರೀತ ಗಲಾಟೆ ಇರುತ್ತೆ. ಚೆನ್ನಿ ಹಾಗೂ ಮನೆಯಲ್ಲೇ ಇರ್ತಾಳಲ್ಲ, ಮಗು ಹುಷಾರಾಗಿ ನೋಡ್ಕೊಳ್ಳಿ. ಹ್ಮ್, ಆಯ್ತವ. ಹ್ಮ್, ಗೊತ್ತಾಯ್ತ ಅಮ್ಮವ್ರು ಹೇಳಿದ್ದು. ಮಗು ಹತ್ರೆ ಸಮಾಧಾನ ಮಾಡು. ಹ್ಮ್, ನೀವು ಎಲ್ಲಿಗೊಂಟೆ ಮನೆಯಲ್ಲಿ ಒಬ್ಳೆ ಅವಳೆ ಹೆಣ್ಣೆಂಗ್ಸು, ನೀನು ಜೊತೆಲಿರು ದೊಡ್ಡ ಗಂಡ್ಸು. ಹ್ಮ್, ಕಾಂಬುವ ದೇವಿಯ ತೋರುವ ಬಕುತಿಯ ದೇವಿ. Thank you.
ಮಗುನ್ ಕಟ್ಟಿಸ್ಬಿಟ್ಟೆ, ನನ್ ವಂಶ ಉಳಿಸ್ಬಿಟ್ಟೆ ರಾಜ. ನಾನ್ ನೀನ್ ಕೇಳ ಬಯಸಿದ್ ನೀನ್ ನನ್ಗೆ ಉಪಕಾರ ಮಾಡ್ದೆ, ನನ್ ಮಗುನ್ ಬದುಕಿಸ್ಬಿಟ್ಟೆ ರಾಜ. ರಾಜ ರಾಜ ನಿಮ್ದು ಋಣ ನಾನ್ ಹ್ಯಾಗ್ ತೀರಿಸ್ರಿ ರಾಜ? ಯಾವ ಜನ್ಮಕ್ ತೀರಿಸ್ರಿ ರಾಜ? ನಾನೇ ನಿನ್ ಕಳಿಸ್ತೀನಿ ಇದನ್ನ ತೋರ ರಾಜ. ರಾಜ ಈಗ ನಾನೇ ನಿನ್ ಕಳಿಸ್ತೀನಿ, ಹೋಗು ನೀನ್ ಕೃಷ್ಣ ಹತ್ರ ಹೋಗು. ಹೋಗು ರಾಜ, ಈಗಿಂದ್ಲೇ ಈಗಿಂದ್ಲೇ ನೀನ್ ಋಣಮುಕ್ತ ರಾಜ, ಋಣಮುಕ್ತ. ನಾನು ಸಾಲ ತೀರಿಸೋ ಗಂಟ ನನ್ನ ಮನೆ ಮೆಟ್ಟಬೇಡ ಅಂತ ಹೇಳ್ತೀನಿ. ನನ್ನ ಮರುಮದುವೆ ಕಡೆಯಕ್ಕೆ ಬರ್ತಾ ಇದೆ, ನನ್ನ ಮಾನವ ಕಡೆಯಕ್ಕೆ ಬರ್ತಾ ಇದೆ. ನಾನಾಗುತ್ತಬೇಕು, ನಾನು ನೀನಾಗುತ್ತಬೇಕು. ಸ್ನೇಹಕ್ಕೆ ದ್ರೋಹ ಮಾಡೋ ರಂಗೀನ ಮಾಡಿ ನಿನ್ನಿಂದ ಕಲಿಬೇಕು ನೀತಿಯ ಹಾದಿ. ಉಳ್ದಂತ ಮನೆಯ ಕೊನೆ ತನಕ ಕಾಯುವೆ ನಿಷ್ಠೆಗೆ ನೀನು ಹೆಸರು. ತಾಯಿಯ ಮಡಿಗೆ ಹೊಂಗೆಯ ನೆರಳು ನಂಬಿಕೆ ಕಳಹಂಗೆ ನಾಯಿ ನಿನ್ನೊಡಲು. ತಾಯಿಯ ಮಡಿಗೆ ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.
ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.